ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗುರು ಮಹಾರಾಜರು ತಮ್ಮ ಪಥವನ್ನು ಬದಲಾವಣೆ ಮಾಡಿದ್ದಾರೆ, ಮಕರ ರಾಶಿಯಿಂದ ಕುಂಭರಾಶಿಗೆ ಬಂದುಬಿಟ್ಟಿದ್ದಾರೆ. ಹಾಗಾದರೆ ಗುರುವಿನ ಫಲಾಫಲಗಳು ಏನಿರ್ತವೆ, ಒಂದು 3 ತಿಂಗಳವರೆಗೆ ಅದರ ಬಗ್ಗೆ ಮಾತಾಡಿದ್ದೆ, ತುಲಾಲಗ್ನದವರಿಗೆ ಹೇಳಿಕೊಟ್ಟಿದ್ದೆ. ಇವತ್ತು ತುಲಾಲಗ್ನ ತುಲಾರಾಶಿಯವರಿಗೆ ಹೇಳಿಕೊಟ್ಟಿದ್ದೆ. ಅಲ್ಲಿವರೆಗಂತೂ ಬಂದಿದೆ, ಮೇಷದಿಂದ ಹಿಡಿದು ಈಗ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯವರಿಗೆ ಆ ಒಂದು ಗುರು ಯಾವ ಫಲಾಫಲಗಳನ್ನು ಕೊಡಬಲ್ಲ ಅದರ ಬಗ್ಗೆ ತಿಳಿಯೋಕ್ಕೆ ಪ್ರಯತ್ನ ಮಾಡೋಣ. ಓಕೆ, ರೈಟ್. ಸೊ ಗುರು ಏನು ಮಾಡ್ತಾನೆ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ, ರೈಟ್. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಗುರು 4ನೇ ಮನೆಗೆ ಬಂದುಬಿಟ್ಟಿದ್ದಾನೆ. ಇಷ್ಟರವರೆಗೆ 3ನೇ ಮನೆಯಲ್ಲಿ ಗುರು ಇದ್ದ, 3rd ಹೌಸಲ್ಲಿ ಗುರು ಇದ್ದ. ಸೊ ಈಗ 4th ಹೌಸಲ್ಲಿ ಗುರು ಇದ್ದಾನೆ, ರೈಟ. ಸೊ ನೋಡ್ಕೊಳ್ಳಿ, ನಿಮ್ಮ ಜಾತಕ ಸ್ಕ್ರೀನ್ ಮೇಲೆ ಬೇಕಾದರೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ 4th ಹೌಸಲ್ಲಿ ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, 4th ಹೌಸಲ್ಲಿ ಗುರು ಇದ್ದಾನೆ. ಸೊ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ಅಂದರೆ, ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಯಾರೆಲ್ಲ ಪ್ರೊಫೆಷನ್ ಮಾಡ್ತಾರೆ, ಯಾರೆಲ್ಲ ಕೆಲಸ ಮಾಡ್ತಾರೆ, ಅವರಿಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಥವಾ ಬದಲಾವಣೆ ಆಗಬೇಕು ಅನ್ನೋ ಒಂದು ತೀವ್ರ ಇಚ್ಛೆ. ಇನ್ನು ಕೆಲವರಿಗೆಲ್ಲ ಎಲ್ಲೊಂದು ಕಡೆ ಈ ಸರ್ಕಾರಿ ನೌಕರಿ ಬೇಕು ಅಥವಾ ಒಂದು ಆ ನೌಕರಿ ಫಿಕ್ಸ್ ಆಗಬೇಕು ಎನ್ನುವಂತಹ ಒಂದು ತೀವ್ರ ಇಚ್ಛೆ ಅವರಲ್ಲಿ ಇದ್ದೇ ಇರ್ತದೆ. ಆನಂತರ ನೌಕರಿಯಲ್ಲಿ ಒಂದು ಉಚ್ಚ ಮಟ್ಟಕ್ಕೆ ಹೋಗಬೇಕು, ಅಧಿಕಾರ ವರ್ಗಕ್ಕೆ ಹೋಗಬೇಕು, ಏನಾದರೂ ಮಾಡಬೇಕು ಎನ್ನುವ ಒಂದು ತೀವ್ರ ಇಚ್ಛೆ ಅವರಲ್ಲಿ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಬಟ್ ನಿಮ್ಮ ಆ ಇಚ್ಛೆಗಳು ಫುಲ್ಫಿಲ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದೆ. ನೀವು ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನವನ್ನು ಮಾಡಬಹುದು. ಯಾರು? ನಮ್ಮ ವೃಶ್ಚಿಕ ಲಗ್ನದವರು, ರೈಟ್. ಆ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಅದನ್ನು, ಓಕೆ. ಸೊ ಹಾಗಾದರೆ ವೃಶ್ಚಿಕ ಲಗ್ನದವರಿಗೆ ಅಥವಾ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾದ ರಿಸಲ್ಟ್ ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅವರದೊಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಖಂಡಿತ ಇದ್ದೇ ಇರ್ತದೆ. ಇದರಲ್ಲಿ ಏನಾಗುತ್ತೆ ವಿಶೇಷ ರೀತಿಯಲ್ಲಿ, ಇನ್ನು ನೆಕ್ಸ್ಟ್ ರಿಸಲ್ಟ್ ಏನಿರ್ತದೆ, ಇಲ್ಲಿ ಆತ ಯಾರು, ಗುರು ಯಾರು ನಿಮ್ಮ ಜಾತಕಕ್ಕೆ, ಆತ ಧನಾಧಿಪತಿ, ಆನಂತರ ಆತ ಪಂಚಮಾಧಿಪತಿ, ಓಕೆನಾ. ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಆತ 4ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ, ಧನಿಷ್ಠ ನಕ್ಷತ್ರದಲ್ಲಿ. ಸೊ ಏನಾಗುತ್ತೆ, ನಿಮ್ಮ ಹಣಕಾಸು ಪ್ರಾಪರ್ಟಿಯಲ್ಲಿ ವಿನಿಯೋಗ ಆಗುತ್ತೆ, ರೈಟ. ಏನು ನಿಮ್ಮ ಹಣಕಾಸು, ಧನಸ್ಥಾನ ಅಂದರೆ ನಿಮ್ಮ ಹಣಕಾಸು, ನಿಮ್ಮ ಕುಟುಂಬ, ನಿಮ್ಮ ವಾಣಿ, ಏನೇ ಇದ್ರೂ ಕೂಡ ನಿಮ್ಮ ಹಣಕಾಸು, ವಿಶೇಷವಾಗಿ ಹೇಳಬೇಕಾದ್ರೆ ನಿಮ್ಮ ಹಣಕಾಸು ಒಂದು ಪ್ರಾಪರ್ಟಿ ವಿಚಾರದಲ್ಲಿ ವಿನಿಯೋಗ ಆಗುತ್ತೆ, ಪ್ರಾಪರ್ಟಿಗೆ ಅದನ್ನು ವಿನಿಯೋಗ ಮಾಡ್ತೀರಿ ಅಂತ ಇಂಡಿಕೇಷನ್ ಇದೆ, ಖಂಡಿತ ಅದನ್ನು ಮಾಡ್ಕೊಳ್ಬೋದು ನೀವು. ಓಕೆ, ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಹೋಗಬೇಕು ನೀವು, ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಪರ್ಟಿ ಮಾಡಬೇಕು, ಮನೆ ಮಾಡಬೇಕು ಅನ್ನೋ ತೀವ್ರ ಇಚ್ಛೆ ಉಳ್ಳವರಿಗೆ ಇದು ಸುಸಮಯ. ಖಂಡಿತ ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧ, ಏನೇ ಇದ್ದರೂ ಕೂಡ, ಬಟ್ ಅಲ್ಲಿ ಗುರು ಇದ್ದಾನೆ, ಧನಿಷ್ಠ ನಕ್ಷತ್ರದಲ್ಲಿ, ರಾಶಿ ಬಂದು ಕುಂಭರಾಶಿ, ಗುರು ಹಿರಿಯರ ಆಶೀರ್ವಾದದ ಮುಖಾಂತರ ಅಥವಾ ಗುರು ಹಿರಿಯರಿಂದ ಬಂದಂಥ ಆಸ್ತಿಯ ಮುಖಾಂತರ ನೀವು ಮನೆ ಮಾಡುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿಯಾಗಿದೆ. ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನವನ್ನು ಮಾಡ್ಬೋದಪ್ಪ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯ ಒಂದು ರಿಸಲ್ಟ್ ಅಂತ ಹೇಳ್ತೇನೆ. ಸೊ ಒಂದು ನಾನು ಹೇಳೋದಾದರೆ, ಈ ವರ್ಷ ನೋಡಿ, ಈಗ ನಾಳೆ ಯುಗಾದಿ ಸ್ಟಾರ್ಟ್ ಆಗುತ್ತೆ, ಓಕೆ. ನಾಳೆಯಿಂದ ಯುಗಾದಿ ವರ್ಷಾರಂಭ ಸ್ಟಾರ್ಟ್ ಆಗುತ್ತೆ ನಮಗೆ ಸಂಬಂಧಪಟ್ಟಂತೆ, ಓಕೆ. ಸೊ ಇದರಲ್ಲಿ ಏನಾಗುತ್ತೆ, ಹೆಚ್ಚಾಗಿ ತುಂಬ ಜನಕ್ಕೆ ಏನು ರಿಸಲ್ಟ್ ಇರ್ತದೆ, ಅವರ ಮನೆ ವಿಚಾರದಲ್ಲಿ, ಅವರ ಜಾಗದ ವಿಚಾರದಲ್ಲಿ ಅದೇ ರಿಸಲ್ಟ್ ಇರ್ತದೆ, ಓಕೆ. ಮನೆ ವಿಚಾರ, ಜಾಗದ ವಿಚಾರ, ಏನೇ ಇದ್ರೂ ಕೂಡ ಅದರಲ್ಲಿ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಬೇಕು. ನಾಳೆಯಿಂದ ಬೇಕಾದರೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಏನೇ ಇದ್ರೂ ಕೂಡ ಒಂದು ಕೆಲವರಿಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, ಕೆಲವರಿಗೆ ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಅಂತೂ ಇಂದು ಭೂಮಿ ವಿಚಾರದಲ್ಲಿ ಬಹಳ ಚೆನ್ನಾಗಿ ಮುಂದುವರಿತೀರಂತ ಇಂಡಿಕೇಷನ್ ಇದೆ, ಖಂಡಿತ ಮುಂದುವರಿ. ಅದರಲ್ಲಿ ಕೂಡ ವೃಶ್ಚಿಕ ಲಗ್ನದವರಿಗಂತೂ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕಂತೂ ವಿಶೇಷ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿ ಮಾಡ್ತಾ ಇದೆ. ಬೇಕಾದರೆ ಪ್ರಯತ್ನ ಮಾಡಿ ನೋಡಿ ಅಂತೇಳಿ. ಹಾಗಾದರೆ ವೃಶ್ಚಿಕ ಲಗ್ನದವರಿಗೆ ಅವರ ಹಣಕಾಸು ಎಲ್ಲೋ ಒಂದು ಕಡೆ ಪ್ರಾಪರ್ಟಿಗೆ ಮನೆಗೆ ವಿನಿಯೋಗ ಅಂತ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲಿ ಕುಂಭರಾಶಿ ಇರೋದರಿಂದ ಎಲ್ಲೋ ಒಂದು ಕಡೆ ಹಿರಿಯರಿಂದ ಬಂದಂತಹ ಪ್ರಾಪರ್ಟಿ ಏನುಂಟು ಅದರಲ್ಲೇ ನೀವು ಮನೆ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಯತೀಶ್ ಅಂತ, ಉಡುಪಿಯಿಂದ. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ? 5/4/86. 5/4/1986. ಓಕೆ, ಸಮಯ? ಬೆಳಿಗ್ಗೆ 9:45. ಬೆಳಿಗ್ಗೆ 9:45 ಅಲ್ವಾ? ಓಕೆ, ತಾವು ಹುಟ್ಟಿದ್ದೆಲ್ಲಿ? ಕಾರ್ಕಳ. ಕಾರ್ಕಳ, ಓಕೆ. ನಿಮ್ಮದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಜಾತಕನ? ಹೌದು ಸರ್. ಧನಿಷ್ಠ ನಕ್ಷತ್ರ ಕುಂಭರಾಶಿ ಜಾತಕ ಮತ್ತು ವೃಷಭ ಲಗ್ನ ಜಾತಕ. ಓಕೆ, ನಿಮಗೆ ಗುರು ದಶ ನಡೀತಾ ಉಂಟು. ನಿಮ್ಮ ಜಾತಕ ಟಿ ವಿ ಸ್ಕ್ರೀನ್ ಮೇಲೆ ಇದೆ, ನೋಡ್ಕೊಳ್ಬೇಕಾದ್ರೆ ನಿಮಗೆ ಗುರು ದಶ ನಡೀತಾ ಉಂಟು, ರಾಹುಮೂರ್ತಿ ನಡೀತಾ ಉಂಟು. ಓ, ಏನು ಸರ್? ಅಲ್ಲ, ಹೊರಗಡೆ ಇದ್ದೀನಿ. ಸೊ ಪರವಾಗಿಲ್ಲ ಸರ್, ಓಕೆ, ನೋ ಪ್ರಾಬ್ಲಮ್. ಯಾರು ನೋಡ್ತಾರೋ ನೋಡ್ಕೊಳ್ತಾರೆ, ಪರವಾಗಿಲ್ಲ. ಓಕೆ, ಸೊ ಇದು ಧನಿಷ್ಠ ನಕ್ಷತ್ರ ಕುಂಭರಾಶಿಯ ಜಾತಕ ಸರ್. ಗುರುದಶ ನಡೀತಾ ಉಂಟು ನಿಮಗೆ. ಗುರುದಶ ನಡೆಯುವಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಒಂದು ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಯಾವಾಗಲೂ ಒಂದು ಚಿಂತೆ ನಿಮ್ಮ ಪಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಗುರು ಏನು ಹೇಳಿಕೊಡ್ತಾ ಇದ್ದಾನೆ ಗುರು ಹೇಳಿಕೊಡ್ತಾ ಇದ್ದಾನೆ ಒಂದು ಮದುವೆ ಮಾಡಿಸ್ತಾನೆ ಅಂತ ಕೂಡ ಗುರು ಹೇಳಿಕೊಡ್ತಾ ಇದ್ದಾನೆ. ಖಂಡಿತ ಅದೆರಡು ಕೂಡ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಹೇಳಿ ಸರ್.
ಮದುವೆ ಬಗ್ಗೆ ಹೇಳಬೇಕಿತ್ತು. ಸರಿ, ಓಕೆ, ಮ್ಯಾನಿಫೆಸ್ಟೇಷನ್ ಇದೆ, ಮದುವೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಬಟ್ ಏನಾಗುತ್ತೆ, ನಿಮ್ಮ ಸಪ್ತಮದ ಭಾವದಲ್ಲಿ ಒಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ? ಶನಿ ಏನು, ಶನಿ ಬಂದು ಸೇರ್ಕೊಂಡ್ಬಿಟ್ರೆ ಈಗ 30 36 ಅಲ್ಲಿ ನಿಮಗೆ ಮ್ಯಾರೇಜ್ ಕೊಡ್ತಾನೆ. ಅದರ ಬಗ್ಗೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ, ಲೈನಲ್ಲಿ ನಿಂತುಬಿಡಿ. ಯೋಗ ಬಂದುಬಿಟ್ಟಿದೆ. ಓಕೆ, ಯೋಗ ಅಂತೂ ಬಂದು ನಿಂತಿದೆ ಖಂಡಿತ. ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ಬೋದು, ಯಾಕಂದರೆ ಇಲ್ಲಿ ಏನೋ ಒಂದು ಕರೆ ಆ ಒಂದು ಶನಿ ಟ್ರಿಗರ್ ಆಗ್ತಾ ಇದ್ದಾನೆ, ಅದರಿಂದಾಗಿ ಯೋಗ ಬಂದಿದೆ. ಆ ಯೋಗ ಬಂದಿರೋದ್ರಿಂದ ಖಂಡಿತ ನೀವು ಮದುವೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ. ಅದರಲ್ಲಿ ಕೂಡ ಬರುವ ಏಪ್ರಿಲ್ನೊಳಗಡೆ, ಅಂದರೆ 2022 ಏಪ್ರಿಲ್ನೊಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ. ಬಟ್ ಕೇರ್ಫುಲ್ ಆಗಿರಿ, ಏನಂದರೆ ಅಲ್ಲಿ ವೃಶ್ಚಿಕ ರಾಶಿ ಇದೆ, ಮತ್ತು ಅಲ್ಲಿ ಯಾರಿದ್ದಾರೆ, ಅಲ್ಲಿ ಶನಿ ಬಂದು ಸೇರ್ಕೊಂಡ್ಬಿಡಿ. ಹೇಗೆ ಮದುವೆ ಆಗುತ್ತೋ ಹಾಗೆಯೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಏನಾಗುತ್ತೆ, ಯಾರನ್ನು ಮದುವೆ ಆಗ್ತೀರ ನೀವು, ಅವರ ಕಾರ್ಯಕ್ಷೇತ್ರ ಏನಿದೆ ಅಥವಾ ಅವರ ವ್ಯವಹಾರಗಳಿಂದ ಅದು ಗುಪ್ತವಾಗಿರ್ತವೆ, ನಿಮಗೆ ತಿಳಿಯಲು ಪಡುವುದಿಲ್ಲ, ನಿಮಗೆ ತಿಳಿಸುವುದು ಕಷ್ಟ ಆಗುತ್ತೆ, ಆಗುವುದಿಲ್ಲ. ಓಕೆನಾ? ಯಾಕಂದರೆ ವೃಶ್ಚಿಕ ರಾಶಿಯಾಧಿಪತಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ನಾನು ಹೇಳೋದಿಷ್ಟೇ, ನೀವು ಪ್ರಯತ್ನ ಮಾಡಿ. ಓಕೆನಾ? ನಿಮಗೆ ಮದುವೆ ಬಹಳ ಸುಲಭ ರೀತಿಯಲ್ಲಿ ಆಗಬೇಕಾದ್ರೆ ನೀವು ಶನಿಯ ರೆಮಿಡಿಯನ್ನು ಮಾಡಬೇಕಾಗುತ್ತೆ. ಶನಿವಾರ ದಿವಸ ಅಟ್ಲೀಸ್ಟ್ 3 ಜನಕ್ಕಾದರೂ ನಿಮ್ಮ ಕೈಯಿಂದ ಆಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸರ್, ಅದು ಕೂಡ ಬಡವರಿಗೆ. ಓಕೆನಾ? ಸೊ ಇದನ್ನು ಮಾಡಿದಾಗ ನಿಮ್ಮ ಒಂದು ಆ ಒಂದು ಏನು ಹೇಳ್ತಾರೆ ಮದುವೆ ವಿಚಾರಗಳು ಬಹಳ ಬೇಗನೆ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ನೆನ್ಪಿಟ್ಕೊಳ್ಳಿ. ಇನ್ನು ಒಂದು ಮಾತು ಹೇಳ್ತೇನೆ ನಿಮಗೆ, ಇಲ್ಲಿ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ಎಲ್ಲೋ ಒಂದು ಕಡೆ ಕೇತು ಕೆಲಸ ಮಾಡ್ತಾ ಇದ್ದಾನೆ. ಕೇತು ಏನು ಮಾಡ್ತಾನೆ, ಕೇತು ನಿಮ್ಮ ಎಲ್ಲಿ ತುಲಾರಾಶಿಯಲ್ಲಿ ಇದ್ದುಕೊಂಡು ವ್ಯಯವನ್ನು ನೋಡ್ತಾ ಇದ್ದಾನೆ. ಸೊ ಇದ್ರ ಮುಖಾಂತರ ಏನಾಗುತ್ತೆ, ಯಾರೋ ಇಷ್ಟ ಅವರಿಗೆ ಇಷ್ಟ ಆಗಿದ್ದಾರೆ ಅಂತ ಇಂಡಿಕೇಷನ್ ಸರ್. ಈಗ ಅದನ್ನು ಒಪ್ಪಿಕೊಳ್ತಿರಲಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಯಾರೋ ಇಷ್ಟ ಆಗಿರ್ತಾರೆ ಅವರನ್ನೇ ಮ್ಯಾರೇಜ್ ಆಗಬೇಕಂತ ತಲೆಯಲ್ಲಿ ಬಂದಿರ್ತದೆ ಸರ್. ಹೌದಾ? ಹೇ ಇಲ್ಲ, ಓಕೆ, ಪರವಾಗಿಲ್ಲ, ಯಾಕಂದರೆ ಆನ್ಲೈನಲ್ಲಿ ಇದ್ದೀರಾ. ಸೊ ನಾನೇನು ನೋಡಿ, ನಾನು ಏನು ಮಾಡುವಾಗಿಲ್ಲ, ಯಾಕಂದರೆ ಪ್ರಶ್ನಾಕಾಲದಲ್ಲಿ ಅದು ನನಗೆ ಕ್ಲಿಯರಾಗಿ ತೋರಿಸ್ತಾ ಉಂಟು. ಎಲ್ಲೊಂದು ಕಡೆ ಇಲ್ಲಾಂದರೆ ಏನಾಗುತ್ತೆ, ಅದು ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಉಂಟು, ಇಲ್ಲ ಅಂತೇಳಿ. ಬಟ್ ಮನಸ್ಸಲ್ಲಿಂದು ಬಂದೇ ಬರುತ್ತೆ. ನಿಮಗೆ ಸಮಯ ಇದೆ. ಓಕೆನಾ? ಈಗ ಏಪ್ರಿಲಿಂದ ಬರುವ ಏಪ್ರಿಲ್ನಲ್ಲಿ ಸಮಯ ಇದೆ. ಬರೆದುಕೊಂಡಿಡಿ, ವಿಜಯರಾಜ್ ಈ ರೀತಿ ಪ್ರೆಡಿಕ್ಟ್ ಮಾಡಿದ್ದಾರೆ, ಸೊ ಇದು ಆಗುತ್ತೆ ಅಂತ. ಅದು ಅದೇ ಆಗುತ್ತೆ ಸರ್, ಬೇರೆ ಆಗಲ್ಲ. ಓಕೆನಾ? ರೈಟ, ಒಳ್ಳೇದಾಗಲಿ ಸರ್. ಓಕೆನಾ? ಓಕೆ, ಒಳ್ಳೇದಾಗಿ ಸರ್. ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವೇನು ಹೇಳಿದ್ರು, ಜಾತಕ ತೋರಿಸ್ತುಂಟು, ನಾನು ಏನು ಮಾಡುವಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾತಕ ಏನು ಹೇಳ್ಕೊಡ್ತಾನೆ, ಜಸ್ಟ್ ಅದನ್ನು ಮಾತ್ರ ಹೇಳಿದ್ದೇನೆ, ನಾನಾಗಿ ಹೇಳಲಿಲ್ಲ. ಓಕೆ, ಪ್ರಶ್ನಾಕಾಲದಲ್ಲಿ ಬಂದಿದೆ ಅದು, ನಾನೇನು ಮಾಡುವಾಗಿಲ್ಲ. ಓಕೆ, ಈ ಏಪ್ರಿಲ್ನಿಂದ, ಈಗ ಏಪ್ರಿಲ್ ಇದು ಸ್ಟಾರ್ಟ್ ಆಯಿತು, ನಿಮಗೆ ಬರುವ ಏಪ್ರಿಲ್ನೊಳಗಡೆ ಘಟನೆ ಘಟಿಸಿಲ್ಲ ಅಂದರೆ ನನಗೆ ಹೇಳಿ ನೀವು ಬಂದು. ಓಕೆನಾ? ವಿಜಯರಾಜ್ ಏನು ಹೇಳಿದ್ದಾರೆ, ಅದು ಸುಳ್ಳಾಗಿದೆ ಅಂತ ನನಗೆ ಬಂದು ಕಟ್ಪಾಡಿಯಲ್ಲಿ ನಾನಾಗ ಒಪ್ಪಿಕೊಳ್ತೇನೆ, ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅದಾಗಲಿಕ್ಕೆ. ರೈಟಾ? ಸೊ ಅಷ್ಟು ಕಾನ್ಫಿಡೆನ್ಸ್ ಇದೆ, ಅದು ಸುಮ್ಮ ಸುಮ್ಮನೆ ಏನಲ್ಲೋ, ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇಲ್ಲೋ ಅದರ ಬಗ್ಗೆ, ಸೊ ಅದು ಅರ್ಥ ಮಾಡ್ಕೊಳ್ಳೋಕೆ. ಎನಿವೆ, ಇರಲಿ, ಆನ್ಲೈನಲ್ಲಿ ಯಾರಾದರೂ ಕೂಡ ಸ್ವಲ್ಪ ಒಪ್ಪಿಕೊಳ್ಳೋದು ಕಷ್ಟನೇ, ನಮಗದು ಬೇಕಾಗಿಲ್ಲ. ಬಟ್ ಘಟನೆ ಘಟಿಸಿದೆ ಆ ರೀತಿಯಾಗಿ. ಓಕೆ, ಎನಿವೆ, ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು 4ನೇ ಮನೆಯಲ್ಲಿ ಬಂದುಬಿಟ್ಟಿದ್ದಾನೆ. ಆತ 2ನೇ ಮನೆ ಅಧಿಪತಿಯಾಗಿ ಬಂದಿರೋದ್ರಿಂದ ನಿಮ್ಮ ಹಣಕಾಸು ಏನೇ ಇದ್ರೂ ಕೂಡ ಭೂಮಿ ವಿಚಾರ, ಪ್ರಾಪರ್ಟಿ ವಿಚಾರದಲ್ಲಿ ವಿನಿಯೋಗ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ರೈಟಾ? ಇದು ಒಂದು ಮಾತು. ಆನಂತರ ಏನಾಗುತ್ತೆ ಗೊತ್ತಾ, ಈಗ ಈ ಗುರು ಇದ್ದಾನಲ್ವಾ, ಗುರು ಎಲ್ಲಿದ್ದಾನೆ, ಕುಂಭರಾಶಿ. ಕುಂಭರಾಶಿ ಅಧಿಪತಿ 10ನಿಂದ 12ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಮನೆ ಮಾರುವಂಥ ವಿಚಾರದಲ್ಲಿ ಕೂಡ ಹೋಗ್ತಿರಂತಿದೆ. ಮನೆ ಮಾರುವಂಥದ್ದು, ಜಾಗ ಮಾರುವಂಥದ್ದು, ಆ ವಿಚಾರದಲ್ಲಿ ಕೂಡ ನೀವು ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಜಾಸ್ತಿ ಇರ್ತದೆ. ಅದನ್ನು ಬೇಕಾದ್ರೂ ನೀವು ಮಾಡಿ ನೋಡ್ಬೋದು. ಓಕೆನಾ? ಅದು ಕೂಡ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದನ್ನು ಕೂಡ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈಗ ಮನೆ ಮಾರಬೇಕು ಅಲ್ವಾ, ಮನೆ ಮಾರಿ ಬೇರೆ ಮನೆ ಮಾಡ್ಬೋದು ನೀವು, ಇಲ್ಲ ಅಂತ ಹೇಳಲ್ಲ. ಓಕೆನಾ? ಮನೆ ಮಾರಿ ನೀವೇನು ಮಾಡ್ಬೋದು, ಬೇರೆ ಮನೆಯನ್ನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಇನ್ನೇನಾಗುತ್ತೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಆ ಗುರು ಬಂದು ಪಂಚಮಾಧಿಪತಿ ಕೂಡ. ಹಾಗಾದರೆ ನಿಮ್ಮ ಮಕ್ಕಳು ಶ್ರಮವಹಿಸಿ ಅಥವಾ ನಿಮ್ಮ ಮಕ್ಕಳ ಆಸಕ್ತಿಯಿಂದ ಮನೆಯಾಗುತ್ತೆ ಅಂತ ಇಂಡಿಕೇಷನ್ ಇದೆ. ಅಥವಾ ನಿಮಗೆ ದೂರದಲ್ಲಿರುವ ಒಬ್ಬ ಸ್ನೇಹಿತ ಸಹಾಯ ಮಾಡ್ತಾನಂತ ಇದೆ, ಅಥವಾ ನಿಮ್ಮ ಮಕ್ಕಳು ಯಾರು ದೂರದಲ್ಲಿದ್ದಾರೆ ಅವರು ಸಹಾಯ ಮಾಡ್ತಾರಂತ ಇದೆ. ಡೆಫಿನೆಟ್ ಆಗಿ ಅವ್ರು ಸಹಾಯ ಮಾಡಿದ್ರ ಮುಖಾಂತರ ನಿಮ್ಮ ಮನೆ ಬಹಳ ಕ್ವಿಕ್ ಆಗಿ ಆಗುವಂಥ ಸಾಧ್ಯತೆಗಳು ತೀರಾ. ಈಗ ನೀವು ಮನೆ ರಿಪೇರಿ ಮಾಡ್ತೀರಾ, ಡೆಮೊಲಿಷ್ ಮಾಡಿ ಅದನ್ನು ಹೊಸ್ತು ಕಟ್ತೀರಾ, ಅಥವಾ ಮನೆ ಮಾರಿ ಬೇರೆ ಮನೆ ತಗೊಳ್ತೀರಾ, ಅಥವಾ ಫ್ಲ್ಯಾಟ್ ತಗೊಳ್ತೀರಾ, ಅದು ನಿಮಗೆ ಬಿಟ್ಟದು. ಬಟ್ ಮ್ಯಾನಿಫೆಸ್ಟೇಷನ್ ಎಲ್ಲಿಂದ ಉಂಟು, ಹಣಕಾಸು ನಿಮ್ಮ ಹಣಕಾಸು ಅದಕ್ಕೆ ಉಪಯೋಗ ಆಗುತ್ತೆ, ಮಕ್ಕಳು ಅಥವಾ ಸ್ನೇಹಿತರ ಹಣಕಾಸಲ್ಲಿ ಉಪಯೋಗ ಆಗುತ್ತೆ, ಅಥವಾ ಅವ್ರ ಇಂಟ್ರೆಸ್ಟ್ ತೋರಿಸಿ ಅಲ್ಲಿ ಟ್ರಿಗರ್ ಆಗುತ್ತೆ. ನಿಮಗೆ ಮನೆ ಮಾಡುವಂಥದ್ದು ಯೋಗ ಭಾಗ್ಯ ಯಾರಿಗೆ, ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಕ್ರಿಯೇಟ್ ಆಗುತ್ತೆ. ಏ, ಇಷ್ಟವರೆಗೆ ಕೂಡ ನೀವು ಮನೆ ವಿಚಾರ ಜಾಗದ ಪ್ರಾಬ್ಲಮ್ ಅನುಭವಿಸಿದ್ದಾನೆ, ಏನು ಸಿಕ್ಕಿದೆ ನಿಮಗೆ? ಯಾಕಂದರೆ ಅಲ್ಲಿ ಇರುವುದೇ ಕುಂಭರಾಶಿ. ರೈಟ್? ಹರಕು ಮುರುಕು ಮನೆ ಇರ್ತದೆ, ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಪೇಂಟ್ ಹೋದಂಥ ಮನೆ, ಅದು ಇದು ರಿಪೇರಿ ಮಾಡಲಿಕ್ಕೆ ಏನೆಲ್ಲ ಬಿಡ್ತಾನೆ ಇಲ್ಲ ಆಗ್ತಾನೆ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಆಲ್ರೆಡಿ ಅನುಭವಿಸಿರ್ತೀರ ನೀವು. ರೈಟ? ಆಲ್ರೆಡಿ ಅನುಭವಿಸಿರ್ತೀರಾ. ಆನಂತರ ನಿಮಗೆ ಅಲ್ಲಿ ಒಂದು ಒಳ್ಳೆ ರಿಸಲ್ಟ್ ಯಾವಾಗಿರ್ತದೆ, ಆಫ್ಟರ್ 42 42ನೇ ನಂತರ ಸ್ವಲ್ಪ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇನ್ನೂ ಬೇಕಾದರೆ ಈಗ ಕುಂಭರಾಶಿಗೆ ಗುರು ಬಂದುಬಿಟ್ಟಿದ್ದಾನೆ ಖಂಡಿತ. ಗುರು ನೋಡಿ, 4ನೇ ಮನೆ ಗುರು ಬಹಳ ಫೇವರಬಲ್ ರಿಸಲ್ಟ್ ಕೊಡ್ತಾನೆ, ಉಚ್ಚ ಫಲವನ್ನು ಕೊಡ್ತಾನೆ ಅಂತ ಇಂಡಿಕೇಷನ್ ಇದೆ. ಭಲೇ ಕುಂಭರಾಶಿಯಲ್ಲಿರಲಿ ಪರವಾಗಿಲ್ಲ, ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು. ಯಾರು ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿರ್ತವೆ. ಓಕೆನಾ? ಇದನ್ನು ಮಾಡಿ ನೋಡಿ, ಮ್ಯಾನಿಫೆಸ್ಟೇಷನ್ ಆಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನೇನು
ವಿದ್ಯಾವತಿ. ಎಲ್ಲಿಂದಮ್ಮ? ಬಂಟ್ವಾಳದಿಂದ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮದುವೆಯಾಗಿ 8 ವರ್ಷ ಆಯ್ತು, ಇನ್ನು ಸಂತಾನ ಆಗ್ಲಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಸರಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 21/10/1984. ಸಮಯ? 1:20 ರಾತ್ರಿ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಬಂಟ್ವಾಳದಲ್ಲಿಯೇ. ಓಕೆ, ನಕ್ಷತ್ರ ಹೇಳಿಮ್ಮ ನಿಮ್ದು? ಸಿಂಹ ರಾಶಿ, ಉತ್ತರ ನಕ್ಷತ್ರ. ಓಕೆ, ಸಿಂಹ ರಾಶಿ ಉತ್ತರ ನಕ್ಷತ್ರ. ಜಸ್ಟ್ ವೇಟ್ ಅಮ್ಮ, ಅದು 21/22 ಆಗುತ್ತಾ? ಹೌದು, ಅದು ಬೆಳಗಿನ ಜಾವ ಆಗ್ತದೆ, 1:20. ಸರಿಮ್ಮ, ನೋಡೋಣ. ಉತ್ತರ ನಕ್ಷತ್ರ ಸಿಂಹ ರಾಶಿ, ರೈಟಾ? ಓಕೆ, ಈಗ ನಿಮ್ಮ ಪ್ರಶ್ನೆ ಏನಿದೆ, ಪ್ರಶ್ನೆ ಬಂದು ನಿಮ್ದು ಮಕ್ಕಳಾಗಿಲ್ಲ, ಓಕೆನಾ? ಆ ವಿಚಾರದಲ್ಲಿ ಓಕೆ, ಜಸ್ಟ್ ಹೇಳಿಕೊಡ್ತೀನಮ್ಮ. ಏನು ರಿಸಲ್ಟ್ ಬರ್ಬೋದು ನಿಮ್ಮ ಪಲ್ಲಿಗೆ ನೋಡಿ, ರಾಹುದೇಶ ನಡೀತದೆ ನೋಡಿ, ಓಕೆ? ರಾಹುದೇಶ, ಈಗ ಈ ರಾಹುದೇಶ ನಡಿಬೇಕಾದ್ರೆ, ರಾಹುದೇಶ ನಡಿಬೇಕಾದ್ರೆ ಏನಾಗುತ್ತೆ ನಿಮಗೆ, ಮಕ್ಕಳಾಗುತ್ತಾ? ನೋಡಿ, ರಾಹುದೇಶ ನಡೆಯುವಾಗ ಆತ ಏನು ಹೇಳ್ತಾ ಇದ್ದಾರೆ, ರಾಹು ಇರುವುದೇ ವೃಷಭ ರಾಶಿಯಲ್ಲಿ, ಪಂಚಮವನ್ನು ನೋಡ್ತಾ ಇದ್ದಾರೆ, ಬಟ್ ಮಕ್ಕಳಾದರೂ ಕೂಡ ಫೇಲ್ಯೂರ್ ಮಾಡ್ತೇನೆ ಅಂತ ಇಂಡಿಕೇಷನ್ ಮಾಡ್ತಾ ಇದ್ದ. ಮಕ್ಕಳಾದರೂ ಕೂಡ ನಿಮಗೆ ಅದನ್ನು ಇರಲಿಕ್ಕೆ ಬಿಡುವುದಿಲ್ಲ, ಫೇಲ್ಯೂರ್ ಮಾಡ್ತೇನೆ ಅಂತ ಇಂಡಿಕೇಷನ್ ಉಂಟಮ್ಮ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇದು ಒಂದನೇ ವಿಚಾರ. ಎರಡನೇ ವಿಚಾರ ಏನಾಗುತ್ತೆ, ಶುಕ್ರ ಭುಕ್ತಿ ನಡೀತಾವೆ, ಏನು ಮಕ್ಕಳಾಗುತ್ತಾ? ಖಂಡಿತ, ಆತ ಶುಕ್ರ ಏನು ಮಾಡ್ತಾನೆ, ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಮಕ್ಕಳಾಗುವಂಥ ಒಂದು ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿದ್ದಾನೆ. ಈಗ ಏನಾಗುತ್ತೆ, ಈಗ 37 ರನ್ನಿಂಗ್ ಆಗ್ತಾ ಉಂಟು, ಏನು 37 ರನ್ನಿಂಗ್ ಆದಾಗ ಮಕ್ಕಳಾಗುತ್ತಾ ನಿಮಗೆ ಜಸ್ಟ್ ಹೇಳಿಕೊಡ್ತೀನಮ್ಮ. 37 ಆದಾಗ ಟ್ರೀಟ್ಮೆಂಟ್ ಮಾಡಿಕೊಂಡು ಮಕ್ಕಳಾಗಬೇಕಂತ ಇಂಡಿಕೇಷನ್ ಉಂಟು, ಮರ್ತಾ ಆಯ್ತಾ? ಏನು ಟ್ರೀಟ್ಮೆಂಟ್? ಡಾಕ್ಟರ್ ಬಳಿಗೆ ಹೋಗ್ಬೇಕಮ್ಮ, ಅವ್ರು ಏನು ಸಲಹೆ ಕೊಡ್ತಾರೆ, ಸಲಹೆ ಸೂಚನೆ ಕೊಡ್ತಾರೆ, ಒಳ್ಳೆ ಗೈನಕಾಲಜಿಸ್ಟ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿಮ್ಮ. ಅವ್ರು ಏನೋ ನಿಮಗೆ ಟ್ರೀಟ್ ಮಾಡ್ತಾರೆ, ಏನೋ ಒಂದು ಹೇಳ್ತಾರೆ ಅವರು, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಬಟ್ ನಿಮ್ಮ ಪಂಚಮದಲ್ಲಿ ಕೇತು ಇರೋದು, ಈಗ ಪ್ರಶ್ನಾಕಾಲದಲ್ಲಿ ಏನಿರುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಪ್ರಶ್ನಾಕಾಲದಲ್ಲಿ ವಿಶೇಷ ರೀತಿಯಲ್ಲಿ ಓಕೆ ಓಕೆ ಸೂರ್ಯ ಸೂರ್ಯ ಬಂದು ಯಾರಪ್ಪ ಸುರಿದ್ದ. ಓಕೆ, ಈಗ ಪ್ರಶ್ನಾಕಾಲದಲ್ಲಿ ನಿಮಗೆ ಹಣಕಾಸು ಮತ್ತು ಮನೆ ಬಗ್ಗೆ ಚಿಂತೆ ಇರ್ತದೆ ಅಂತ ಇಂಡಿಕೇಷನ್ ಅಮ್ಮ, ಅರ್ಧ ಆಯ್ತಾ? ಹೌದು ತಾನೇ, ಅದು ಅಲ್ಲೇ ನೀವು ಪ್ರಶ್ನೆ ಇದು ಮಾಡಿದ್ದೀರಾ. ಬಟ್ ಪ್ರಶ್ನಾಕಾಲ ಮನಸ್ಸಲ್ಲಿ ಏನು ನಡೀತಾ ಉಂಟು, ನನಗೆ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರ ಚಿಂತೆ ಉಂಟು, ಒಂದು ಮನೆ ವಿಚಾರ ಚಿಂತೆ ಉಂಟು, ಒಂದು ಮನೆ ಮಾಡಬೇಕು, ಗಂಡ ಹೆಂಡತಿ ಕೂಡಿಕೊಂಡು ಒಂದು ಮನೆ ಮಾಡಬೇಕಂತ ವಿಶೇಷ ಚಿಂತೆ ನಿಮ್ಮನ್ನು ಕಾಡ್ತಾ ಉಂಟಮ್ಮ ಹೊಸದಾಗಿ, ಓಕೆನಾ? ಸೊ ಅದಂತೂ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾಜ, ಅದರ ಬಗ್ಗೆ ಪ್ರಯತ್ನ ಮಾಡಿ. ಈಗ ಮಕ್ಕಳಾಗುವಂಥ ವಿಚಾರದಲ್ಲಿ ನಿಮಗೆ ಡಾಕ್ಟ್ರೇ ದಾರಿ ತೋರಿಸಬಲ್ಲರು, ಬೇರೆ ಯಾರಲ್ಲ. ಅದರಲ್ಲೂ ಕೂಡ ಯಾವ ಡಾಕ್ಟರ್ ಬೇಕು ನಿಮಗೆ, ಸ್ವಲ್ಪ ಆಧ್ಯಾತ್ಮದಲ್ಲಿರುವಂಥ ಡಾಕ್ಟರನ್ನು ಭೇಟಿ ಮಾಡಿ. ಯಾರು ತುಂಬ ಆಧ್ಯಾತ್ಮದಲ್ಲಿರ್ತಾರೆ ಅಂಥ ಡಾಕ್ಟರ್ ಯಾರು ಇರ್ತಾರೆ, ಸೊ ಅವರನ್ನು ಭೇಟಿ ಮಾಡಿದಾಗ ಮ್ಯಾನಿಫೆಸ್ಟೇಷನ್ ತುಂಬ ಜಾಸ್ತಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ, ರೈಟಾ? ಆನಂತರ ನಿಮ್ಮ ಕೇತು ಇದ್ದಾನೆಲ್ಲಿ ಸ್ವಲ್ಪ ಗಣಪತಿ ಆರಾಧನೆ, ಗಣಪತಿ ಟೆಂಪಲ್ಗೆ ಹೋಗಿಮ್ಮ. ಗಣಪತಿ ಟೆಂಪಲ್ಗೆ ಹೋಗಿ ಏನು ಮಾಡಬೇಕು ನೀವು, ಈ ಲಡ್ಡು ಇದೆಯಲ್ಲಮ್ಮ, ಎಲ್ಲೋ ಲಡ್ಡು, ಎಲ್ಲೋ ಲಡ್ಡು ಅಂದರೆ ಬೂಂದಿ ಲಡ್ಡು ಗೊತ್ತಾಯ್ತಮ್ಮ. ಬೂಂದಿ ಲಡ್ಡುವನ್ನು ಗಣಪತಿ ಟೆಂಪಲ್ನಲ್ಲಿ ಅರ್ಪಣೆ ಮಾಡಿ ಬನ್ನಿ ಹೇಳ್ತೇನೆ. ಎಷ್ಟು 5 ಬೂಂದಿ ಲಡ್ಡುಗಳನ್ನು ಗಣಪತಿ ಟೆಂಪಲ್ಲಿ ಅರ್ಪಣೆ ಮಾಡಿ ಬನ್ನಿ, ಮಂಗಳವಾರ ಅಥವಾ ಗುರುವಾರ ದಿವಸ ಹೋಗಿಮ್ಮ, ಓಕೆನಾ? ಸೊ ಆನಂತರ ನೋಡಿ ಏನು ಮಿರಾಕಲ್ ಆಗುತ್ತೆ ಅಂತ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಒಳ್ಳೇದಾಗಲಿ ತಾಯಿ, ಓಕೆನಾ? ಓಕೆ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು, ರೈಟಾ? ಓಕೆ, ಅಂದರೆ ನಿಮಗೆ ಪ್ರಶ್ನಾಕಾಲದಲ್ಲಿ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ನಿಮ್ಮ ತಲೆಯಲ್ಲಿ ಏನುಂಟು, ಏನು ಓಡ್ತಾ ಉಂಟು ಅದು ತೋರಿಸ್ತದೆ ನಮಗೆ, ಓಕೆನಾ? ನಿಮ್ಮ ತಲೆಯಲ್ಲಿ ಈ ರೀತಿ ಓಡ್ತಾ ಉಂಟು, ನೀವು ಅದೇ ಪ್ರಶ್ನೆ ಬೇರೆಯೇ ಕೇಳ್ತೀರಾ, ಬಟ್ ನಿಮ್ಮ ತಲೆಯಲ್ಲಿ ಓಡುವಂಥದ್ದು ಅದೇ ಇರ್ತದೆ, ಓಕೆನಾ? ಯಾವುದೋ ಮೇಜರಾಗಿ ಅದು ಇರ್ತದೆ ನನಗೆ. ಈಗ ಇವ್ರಿಗೆ ಹೇಳ್ದಲ್ವ, ಮಕ್ಕಳ ವಿಚಾರದಲ್ಲಿ ಮೊದಲನೇವ್ರಿಗೆ ಹೇಳಿದೆ ಪ್ರೀತಿ ಯಾರನ್ನು ಮೆಚ್ಚಿಕೊಂಡು ಮದುವೆ ಆಗ್ತೀರಾ, ಓಕೆನಾ? ಇವ್ರಿಗೆ ಹೇಳಿದೆ ನಿಮಗೆ ಭೂಮಿ ವಿಚಾರದಲ್ಲಿ, ಓಕೆನಾ? ಅದು ಹೌದು ತಾನೇ, ಚಾನ್ಸೇ ಇಲ್ಲ ಅದು ಬದಲಾವಕ್ಕೆ, ಓಕೆನಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಓಕೆ, ರೈಟ್, ಬಂದ್ಬೇಡ. ನಮ್ಮ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಿದೆ, ಗೊತ್ತಾಯಿದೆ ನಿಮಗೆ. ಸಾಧಾರಣ ಪ್ರೆಡಿಕ್ಷನ್ ಏನಾಗುತ್ತೆ ಅದರ ಬಗ್ಗೆ ಗೊತ್ತಾಯಿದೆ. ಆನಂತರ ನಿಮಗೇನು ಪಾರ್ಟ್ನರ್ ಇದ್ದಾರೆ ಅವರ ಕೆಲಸದಲ್ಲಿ ಎಲ್ಲೊಂದು ಕಡೆ ಚೇಂಜಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವರು ಪ್ರಯಾಣ ಮಾಡ್ಬೋದು, ಅಥವಾ ಅವರ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೋ ಅವರು, ಓಕೆನಾ? ನಿಮ್ಮ ಗಂಡ ಆದರೆ, ಹೆಂಡತಿ ಹೆಂಡತಿ ಆದರೆ, ಗಂಡ, ಅವ್ರು ಏನಾದರೂ ಪ್ರೊಫೆಷನ್ ಮಾಡ್ತಾ ಇದ್ದಾರೆ, ಆ ಪ್ರೊಫೆಷನ್ನಲ್ಲಿ ವಿಶೇಷ ರೀತಿಯಲ್ಲಿ ಬದಲಾವಣೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿ ಖಂಡಿತ ಅದು ಬರ್ಬೋದು ಅಂತ ಹೇಳ್ತೇನೆ, ಓಕೆನಾ? ಇನ್ನು ನಿಮ್ಮ ಒಡಹುಟ್ಟಿದವರು ಯಾರಿದ್ದಾರೆ ಅದರಲ್ಲಿ ಒಬ್ಬರಿಗೆ ಕುಟುಂಬದ ವಿಚಾರದಲ್ಲಿ ಬಹಳ ಚೆನ್ನಾಗಿ ಮುಂದುವರೆ. ಈಗ ನಿಮ್ಮ ಒಡಹುಟ್ಟಿದವರು ಯಾರೋ ಇದ್ದಾರೆ, ಅವರಿಗೆ ಮಕ್ಕಳಾಗಿಲ್ಲ, ಸೊ ಮಕ್ಕಳಾಗಿ ಅವರ ಕುಟುಂಬ ವೃದ್ಧಿಯಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಅದನ್ನು ಕೂಡ ಮಾಡ್ಕೊಳ್ಳುವ, ಅದಕ್ಕೆ ಬೇಕಾಗಿ ಕೂಡ ಇದೊಂದು ಮ್ಯಾನಿಫೆಸ್ಟೇಷನ್ನಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ನಿಮ್ಮ ತಂದೆ ಇದ್ದರೆ, ಓಕೆ, ನಿಮ್ಮ ತಂದೆ ಯಾರಿದ್ದಾರೆ ಅವರ ಆರೋಗ್ಯದಲ್ಲಿ ಮಾತ್ರ ತುಂಬ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ. ತಂದೆಯ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ತಂದೆ ಆರೋಗ್ಯ ಅಷ್ಟು ಸುಲಭ ಅಲ್ಲ, ನಿಭಾಯಿಸುವಂಥ ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ತಂದೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕ್ರಿಯೇಟ್ ಆದರೆ, ಆ ಸಮಸ್ಯೆ ಏನುಂಟು ಅಥವಾ ಆರೋಗ್ಯದ ಸಮಸ್ಯೆ ಏನುಂಟು ಅದನ್ನು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಕಷ್ಟ, ಯಾವುದೋ ಒಂದು ಇಕ್ವಿಪ್ಮೆಂಟ್ನ ಮುಖಾಂತರ ಫೈಂಡ್ ಔಟ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಅದಕ್ಕೋಸ್ಕರ ತಂದೆ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡಾಕ್ಟರ್ ಬಳಿಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿ, ಅದು ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ದಯಪಾಲಿಸಬಲ್ಲದು, ತುಂಬ ಫೇವರೇಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಬರಬಲ್ಲದು ಅಂತ ಇಂಡಿಕೇಷನ್ ಇದೆ, ರೈಟಾ? ಸೊ ಅರ್ಥ ಮಾಡ್ಕೊಳ್ಳಿ. ಆನಂತರ ತಂದೆಗೆ ಸಂಬಂಧಪಟ್ಟಿದ ಅವರ ಆರೋಗ್ಯ ಆಯಿತು, ಆನಂತರ
ಅವರ ಪ್ರೊಫೆಷನ್ಗೆ ಸಂಬಂಧ, ನಿಮ್ಮ ತಂದೆ ಯಾರಿದ್ದಾರೆ ಅವರ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ, ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಬಟ್ ಏನೇ ಇದ್ರೂ ಕೂಡ ಪ್ರೊಫೆಷನಲ್ಲಿ ಒಂದು ಹೊಸ್ತು ಸ್ಟಾರ್ಟ್ ಆಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗಿದೆ. ಏನೊಂದು ನ್ಯೂ ಸ್ಟಾರ್ಟ್ ಆಗುತ್ತೆ, ಏನೊಂದು ಹೊಸ್ತು ಸ್ಟಾರ್ಟ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಅದಕ್ಕೆ ಬೇಕಾಗಿ ಕೂಡ ಅವ್ರು ಖಂಡಿತ ಪ್ರಯತ್ನವನ್ನು ಮಾಡ್ಬೋದು, ಅದು ನಿಮ್ಮ ತಂದೆಗೆ ಸಂಬಂಧಪಟ್ಟಂತೆ, ಓಕೆನಾ? ಹಾಗಾದ್ರೆ ನಿಮಗೆ ಗೊತ್ತಾಯಿತು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಈಗ ತಾಯಿಗೆ ಏನಾಗುತ್ತೆ ನೀವು ಕೇಳ್ತೀರಾ, ತಾಯಿಯ ಆರೋಗ್ಯ, ಆರೋಗ್ಯ ಓಕೆನಾ? ತಾಯಿಯ ಕಾಲು ನೋವಿನ ಸಮಸ್ಯೆ ಅಂತ ಏನಿರ್ತದೆ ಅಥವಾ ಕಾಲಿನ ಚಿಪ್ಪು ಅಂತ ಏನು ಅದರಲ್ಲಿ ಬಹಳ ಸಮಸ್ಯೆ ಆಗುವಂಥ ಸಾಧ್ಯತೆ ಉಂಟು, ನೋವು ಬಹಳ ಅನುಭವಿಸ್ತಾರೆ ಅಂತ ಇಂಡಿಕೇಷನ್ ಇದೆ. ತಾಯಿಗೆ ಸ್ವಲ್ಪ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಮದ್ದು ಮಾಡಿಸಿ, ಶನಿಯ ಪರಿಹಾರಗಳನ್ನು ಮಾಡಿಸಿ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ, ಓಕೆನಾ? ಹಾಗಾದರೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಿದ್ದು ಏನು ಮೇಜರ್ ರಿಸಲ್ಟ್ ಬರುತ್ತೆ ಅದರ ಬಗ್ಗೆ ನಿಮಗೆ ಗೊತ್ತಾಯಿತು. ಇನ್ನೇನಾಗುತ್ತೆ ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ, ಹಲೋ, ನಮಸ್ತೆ. ನೀವ್ ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದಮ್ಮ ಹೇಳಿ? ನಾನು ಮಂಗಳೂರಿನ ಮಾತಾಡೋದು. ಸೂರಜ್ ಅಂತ ಹೆಸರು, ಮಗನ ಹೆಸರು. ಸರಿಮ್ಮ, ಅವರ ಹುಟ್ಟಿದ ದಿನಾಂಕ ಹೇಳಿಮ್ಮ. ಅದು 1990. ಸರಿ ಹೇಳಿಮ್ಮ, ಡೇಟ್ ಇಂದ ಹೇಳಿಮ್ಮ. ಡೇಟ್ 25/5/11. ಓಕೆ, ಸಮಯ ಹೇಳಿಮ್ಮ. ಸಮಯ 4:40. 4:20 ಯಾವಾಗಮ್ಮ ಅದು, ಬೆಳಿಗ್ಗೆನ ಸಂಜೆನಾ? ಸಂಜೆ. ಸಂಜೆ ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ. ಹೆಸರು ಸೂರಜ್ ಅಂತ? ಸೂರಜ್. ಆಯ್ತಮ್ಮ, ಅವನ ಜಾತಕ ಬಂದು, ಜಾತಕ ಏನಪ್ಪ ಅಂದು, ಜಾತಕ ಸತಭಿಷ ನಕ್ಷತ್ರ ಕುಂಭರಾಶಿಯ? ಓಕೆ, ಸತಭಿಷ 30 ರನ್ನಿಂಗ್ ಆಗ್ತಾ, ಏನು 30 ಸೀರೀಸ್ ಅಲ್ಲಿ ಏನಪ್ಪ ಆಗುತ್ತೆ, ಜಸ್ಟ್ ವೇಟ್ ಅಮ್ಮ. 30 ಸೀರೀಸ್ ಅಲ್ಲಿ ಅವನು ಮನೆಯಿಂದ ದೂರ ಪ್ರಯಾಣ ಮಾಡ್ತಾನೆ ಅಂತ ಇಂಡಿಕೇಶನ್ ಉಂಟಮ್ಮ. ಈಗ ಎಲ್ಲಿದ್ದಾರಮ್ಮ ಅವರು? ಈಗ ಮಂಗಳೂರಲ್ಲಿ ಇದ್ದಾನೆ. ಪರವಾಗಿಲ್ಲಮ್ಮ, ಓಕೆ ಹೇಳ್ತೀನಮ್ಮ. ಓಕೆ ನೋಡಿಮ್ಮ, ನಾವು ಒಂದಂತ ಹೇಳ್ತೀನಿ ನಿಮಗೆ. ಈಗ ಏನಾಗುತ್ತೆ ಅವರಿಗೆ, ವಿಶೇಷ ರೀತಿಯಲ್ಲಿ ಆ ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕ ಗುರುದೇಶ ನಡೀತಂಡು, ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. 100% ಅವ್ರು ಮನೆಯಿಂದ ದೂರ ಹೋಗಿ ಹೋಗ್ತಾರಮ್ಮ. ಅದು ಕೂಡ ಯಾವಾಗ ಹೋಗ್ಬೋದು, ಅವ್ರಿಗೆ ಮದುವೆಯಾಗಿ ಒಂದು ಮಗುವಾದ ನಂತರ ದೂರ ಹೋಗ್ತಾರೆ ಅನ್ನೋ ಇಂಡಿಕೇಶನ್ ಅಮ್ಮ. ಸೊ ಅದು ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ರೈಟಾ? ಓಕೆ, ಈಗ ಈಗ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಪ್ರಶ್ನೆ ಮಾಡ್ತೀರಾ ನನ್ನ ಮಗನ ಮದುವೆ ಬಗ್ಗೆ. ಓಕೆ, ಮದುವೆ ಬಗ್ಗೆ ತಾನೇ ಕೇಳಲಿಕ್ಕೆ ಇರೋದು ನಿಮಗೆ. ಓಕೆ, ಈಗ ಮನೇಲಿ ನಿಲ್ತಾನಲ್ಲ, ದೂರ ಹೋಗ್ತಾನೆ, ಇಬ್ಬರು ಮಕ್ಕಳು ಸಾಗಿ ದೂರ ಹೋಗ್ತಾರಾ ಅಂತ ಕೇಳಲಿಕ್ಕೆ. ಒಬ್ಬ ದೂರ ಹೋಗಿದ್ದಾನೆ, ಇವನು ದೂರ ಹೋಗ್ತಾರಮ್ಮ. ಅದನ್ನ ಹೇಳಿದ್ರು ಅವ್ನು ದೂರ ಹೋಗಿ ಹೋಗ್ತಾನಮ್ಮ, ಇಲ್ಲಿ ಅಂತೂ ಇರುವುದಿಲ್ಲ ಅವ್ರು. ಓಕೆನಾ, ಅವ್ರು ವಿದೇಶಕ್ಕೆ ಹೋಗುವಂಥ ಯೋಗ ಬಗ್ಗೆ ತೀರ ಜಾಸ್ತಿ, ಆ ಮಾತು ವಿಷಯ ಬೇರೆ. ಈಗ ನೀವು ನೀವು ಪ್ರಶ್ನೆ ಮಾಡಿದೀಗ ಮದುವೆ ಬಗ್ಗೆ ನಿಮ್ಗೆ ಏನು ಕೇಳಲಿಕ್ಕೆ ಉಂಟಮ್ಮ, ಹೇಳಿ. ಮದುವೆ ಬಗ್ಗೆ. ಓಕೆ ಓಕೆ, ಜಸ್ಟ್ ವೇಟ್ ಅಮ್ಮ, ಹೇಳಿಕೊಡ್ತೇನೆ ನಿಮಗೆ. ಓಕೆ, ಮದುವೆ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗುವಂಥ ಯೋಗ ಇದೆಯಾ? ಯೋಗ ಅಂತೂ ಇದೆ ಖಂಡಿತ. ಮದುವೆ ಬಗ್ಗೆ ಖಂಡಿತ ನೀವು ಪ್ರೊಸೀಡ್ ಆಗ್ಬೋದಮ್ಮ. ಮದುವೆ ಆಗುವಂಥ ಯೋಗ ಭಾಗ್ಯಗಳು ಕೂಡ ತೀರಾ ತೀರಾ ಜಾಸ್ತಿ ಉಂಟು, ಅದರ ಬಗ್ಗೆ ಖಂಡಿತ ಪ್ರಯತ್ನ ಮಾಡ್ಬೋದು. ಬಟ್ ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಮ್ಮ, ನೀವೇನೋ ಮದುವೆ ಬಗ್ಗೆ ಕೇಳ್ತೀರ, ಬಟ್ ಮಗನಿಗೆ ಮದುವೆ ಬಗ್ಗೆ ಚಿಂತೆ ಇಲ್ಲ, ಅವನಿಗೆ ಕೆಲಸದ ಬಗ್ಗೆ ಚಿಂತೆ ಉಂಟು, ಕಾರ್ಯಕ್ಷೇತ್ರದ ಬಗ್ಗೆ ಚಿಂತೆ ಉಂಟಮ್ಮ. ಗೊತ್ತಾ ನಿಮಗೆ? ಇಲ್ಲ, ಮದುವೆ ಆಗ್ಬೇಕಂತೇಳಿ ಹೊರಟಿದ್ದಾನೆ, ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಎಂಗೇಜ್ಮೆಂಟ್ ಆಗಿದ್ರೆ ಮದುವೆ ಮಾಡಿಮ್ಮ, ನಾನು ಹೇಳ್ತೀನಿ ಅವನಿಗೆ ಈ ಸಮಯದಲ್ಲಿ ಕಾರ್ಯಕ್ಷೇತ್ರದ ಬಗ್ಗೆನೇ ಚಿಂತೆ ಇರೋದು. ಬೇಕಾದ್ರೆ ಫೋನ್ ಮಾಡಿ ಕೇಳಿ ನೋಡಿ, ಆಯ್ತಾ? ಅವನಿಗೆ ಕಾರ್ಯಕ್ಷೇತ್ರದ ಬಗ್ಗೆ ಮತ್ತೆ ಒಂದು ಮನೆ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದಾನಮ್ಮ, ಅದರ ಬಗ್ಗೆ ಮೊದಲು ಗಮನ ಕೊಡಿ ನೀವು. ಮತ್ತೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿಮ್ಮ. ಈಗ ಹೇಳ್ತೀರಿ ನೀವು ಮದುವೆ ಆಗುತ್ತೆ, ನಾನು ಹೇಳ್ತೇನೆ ಮದುವೆ ಆಗುತ್ತೆ, ಯಾಕಂದ್ರೆ ನೀವು ಮೊದಲೇ ಹೇಳಿದ್ರಿ. ಈಗ ಏನು ಹೇಳಿದ್ರಿ, ಅದು ಎಂಗೇಜ್ಮೆಂಟ್ ಆಗಿದೆ ಅಂತ ಇಷ್ಟವರೆಗೆ ಅದನ್ನು ಹೇಳಿಲ್ಲ ನಮಗೆ, ರೈಟಾ? ಅದರಲ್ಲಿ ಮತ್ತೆ ಕೇಳಲಿಕ್ಕೆ ಏನಿರ್ತದೆ ಅಲ್ವಾ? ನೋಡಿಮ್ಮ, ನಿಮ್ಮ ಪ್ರಶ್ನೆ ಎಲ್ಲೆಲ್ಲೋ ಹೋಗ್ತಾ ಉಂಟು ಅಂದ್ರೆ, ನಿಮಗೆ ಒಂದು ಸ್ಟೇಬಲ್ ಇಲ್ಲ ಅಂತ ಆಯ್ತು. ನೀವೇ ಈಗ ಏನಾಗುತ್ತೆ, ನೀವೇ ಚಂಚಲ ಮನಸ್ಸಿಗೆ ಒಳಗಾಗ್ಬಿಟ್ಟಿದ್ದೀರ. ನಿಮ್ಗೇನೆ ಗೊತ್ತಿಲ್ಲ ನಿಮ್ಮ ಮಗನಲ್ಲಿ ಏನುಂಟು, ಅಥವಾ ನಿಮ್ಮ ಮಗನಲ್ಲಿ ಏನಿಲ್ಲ, ಯಾವ್ದು ಕೂಡ ಗೊತ್ತಾಗುದಿಲ್ಲಮ್ಮ. ಅದಕ್ಕೆ ನಾನು ಹೇಳ್ತೀನಮ್ಮ, ನಿಮ್ಮ ಮಗನಿಗೆ ಪ್ರಶ್ನಾ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ರಾಹು ಕೆಲಸ ಮಾಡ್ತಾ ಇದ್ದಾನೆ. ರಾಹು ಕೆಲಸ ಮಾಡ್ಬೇಕು, ರಾಹು ದಶಮ ಸ್ಥಾನದಲ್ಲಿದ್ದಾನೆ, ಆತ ಮಕರ ರಾಶಿಯಲ್ಲಿದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಇರಿಟೇಷನ್ ಆಗ್ತಾ ಉಂಟು ಅವ್ರಿಗೆ, ಕಾರ್ಯಕ್ಷೇತ್ರದಲ್ಲಿ ಕಿರಿಕ್ ಆಗ್ತಾ ಉಂಟು. ಅವ್ರಿಗೆ ಒಂದು ದೊಡ್ಡ ಮಟ್ಟಿಗೆ ಹೋಗ್ಬೇಕಂತ ಬಹಳ ಇಚ್ಛೆಯನ್ನು ಹೊಂದಿದ್ದಾರೆ. ಅದರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕಂತ ಒಂದು ಇಚ್ಛೆಯಿಂದ ಹೋಗ್ತಾ ಇದ್ದಾರಮ್ಮ. ಅದನ್ನ ನಿಲ್ಲಿಸ್ಬೇಡಿಮ್ಮ, ಅದಂತೂ ಆಗುತ್ತೆ ಅವ್ರಿಗೆ. ಮದುವೆನೂ ಆಗುತ್ತೆ, ಅದು ಎರಡು ಆಗುತ್ತೆ. ಆನಂತರ ಒಂದು ಮನೆ ವಿಚಾರದಲ್ಲಿ ಬಹಳ ಚಿಂತೆ ಮಾಡ್ಕೊಂಡಿರ್ತಾರಂತ ಕೂಡ ಇಂಡಿಕೇಶನ್ ಇದೆಯಮ್ಮ. ಅದನ್ನು ಕೂಡ ಅವ್ರದ್ದು ಕೇಳಿ ನೋಡಿ ಅಂತ ಹೇಳಿದಾನೆ. ಅವ್ರಿಲ್ಲ ಅಂತ ಹೇಳಿದ್ರೆ ನಂಗೆ ಫೋನ್ ಮಾಡಿಮ್ಮ, ಅದು ಮನಸ್ಸಲ್ಲಿಲ್ಲ ಅಂತ ನೋಡೋಣ ಏನಾಗುತ್ತೆ ಅಂತ. ಓಕೆನಾ? ರೈಟ್, ಒಳ್ಳೇದಾಗಲಿ, ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ತಾಯಿ ಅಂದ್ರಿದ್ದಾರಲ್ವ, ನಿಮಗೆ ಎಲ್ಲದರಲ್ಲಿ ಕೂಡ ಡೌಟ್ ಇರ್ತದೆ, ಏನಾಗುತ್ತೆ, ಏನೋಗುತ್ತೆ ಅಲ್ವಾ, ಏನು ಕೂಡ ಮಾಡೋಕ್ಕಲ್ಲ ಅಂತ ಒಂದು ಪರಿಸ್ಥಿತಿ. ಎನಿವೆ, ಇರಲಿ ಇರಲಿ, ಏನೇ ಇರಲಿ ತೊಂದರೆ ಇಲ್ಲ. ಬಟ್ ನಾನು ಹೇಳ್ತೀನಿ, ಅವರ ಮನಸ್ಸಲ್ಲಿ ಆ ಸಂದರ್ಭದಲ್ಲಿ ಅದೇ ನಡೀತಾ ಇರ್ತದೆ, ಅದು ಚಾನ್ಸೇ ಇಲ್ಲ ಅಲ್ಲಿಂದ ಇಲ್ಲಿ ಆಗಲಿಕ್ಕೆ, ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲವೇ ಇಲ್ಲ. ಅದಕ್ಕೇನದು ಪ್ರಶ್ನಾಕಾಲದಲ್ಲಿ ಬಂದಂಥದ್ದು ಮ್ಯಾನಿಫೆಸ್ಟೇಷನ್ ಹಾಗೇನೇ ಇರುತ್ತೆ, ರೈಟಾ? ಓಕೆ, ಗೊತ್ತಾಯ್ತು. ಓಕೆ, ನಮ್ಮ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಕೊನೆಗೆ ಒಂದು ಮಾತು ಹೇಳ್ತೇನೆ ಅವರಿಗೆ. ಅವ್ರಿಗೇನಾಗುತ್ತೆ, ಗುರು ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ. ಓಕೆನಾ? ಜಸ್ಟ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ನಿಮ್ಮ ಗುರು ಎಲ್ಲಿದ್ದಾನೆ ಅಂತ. ಓಕೆ, ಸೊ ಗುರು ಇದ್ದಾನೆ, ಧನಿಷ್ಠ ನಕ್ಷತ್ರ, ಧನಿಷ್ಠ ನಕ್ಷತ್ರ ಗುರು ಹೋಗ್ತಾ ಇದ್ದಾನೆ. ನಕ್ಷತ್ರಾಧಿಪತಿ ಏನು ಮಾಡ್ತಾನೆ, ರಾಹು ಜೊತೆಗೆ ಕಾಂಬಿನೇಷನ್ ಇದ್ದಾನೆ 7ನೇ ಮನೆಯಲ್ಲಿ. ಓಕೆನಾ? ಆನಂತರ ಈ ಅಧಿಪತಿ ಯಾರು,
ಕುಜ ಇರುವಂತಹ ರಾಷ್ಟ್ರಾಧಿಪತಿ ತನ್ನಿಂದ 12ನೇ ಮನೆ ಮತ್ತು 6ನೇ ಮನೆಯಲ್ಲಿದೆ. ಹಾಗಾದರೆ ನಿಮ್ಮ ಭೂಮಿ ವಿಚಾರಗಳು ಕೋರ್ಟ್ ಕಚೇರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ಕೂಡ ಗಮನ ಕೊಡಬೇಕು. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅಂದರೆ ಏನಾಗುತ್ತೆ ಗೊತ್ತಾ, ಯಾರು ನಿಮ್ಮ ನಿಮ್ಮ ಇದರಲ್ಲಿ ಯಾರು ಸ್ತ್ರೀಯರು ಇರ್ತಾರಲ್ವ, ಅವರು ತುಂಬಾ ನಿಮಗೆ ತೊಂದರೆ ಕೊಟ್ಟುಬಿಡ್ತಾರೆ, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು. ಅವರ ಮುಖಾಂತರ ಅದನ್ನು ಬಟವಾಡೆ ಮಾಡಲಿಕ್ಕೆ ಬಿಡುವುದಿಲ್ಲ ಅವರು. ಅವ್ರು ಏನು ಮಾಡ್ತಾರೆ, ಕೋರ್ಟ್ ಕಚೇರಿಗೆ ಹಾಕೋಣ, ಏನಾದರೂ ಮಾಡೋಣ, ಕೋರ್ಟಿಗೆ ಹಾಕಿಬಿಡೋಣ ಅಂತ ಕೂಡ ಹೇಳ್ತಾರೆ. ನಾನು ಹೇಳೋದಾದರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅನ್ಯಥಾ ಬಹಳ ಸಮಸ್ಯೆ ಆಗಿದೆ, ಬಹಳ ದಿನಗಳವರೆಗೆ ಅದು ಹೋಗ್ತಾ ಇರ್ತದೆ. ನಿಮಗೆ ಮೊದಲೇ ಭೂಮಿ ವಿಚಾರದಲ್ಲಿ ಸಮಸ್ಯೆ, ಮತ್ತಷ್ಟು ಸಮಸ್ಯೆ ಆಗ್ಬೋದು. ಸೊ ಅದನ್ನೊಂದು ಖಂಡಿತ ನೋಡ್ಕೊಳ್ಬೇಕು. ಓಕೆನಾ? ಇಷ್ಟು ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂಥ ಪ್ರಿಡಿಕ್ಷನ್ ಅಂತ ಹೇಳ್ತೇನೆ. ಓಕೆನಾ? ಇನ್ನು ಧನುರಾಶಿ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ಗುರು ಏನು ಮಾಡ್ತಾನೆ ಅದನ್ನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ ಮೇಲಿಂದ? ನಾನು ಬೈಂದೂರಿನಿಂದ ಸುಪರ್ಣ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಗಂಡನ ಬಗ್ಗೆ ತಿಳ್ಕೊಳ್ಬೇಕು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ಸುಧಾಮ, 30/10/1965, ಬೆಳಿಗ್ಗೆ 11 ಗಂಟೆ. ಬೆಳಿಗ್ಗೆ 11 ಗಂಟೆ. ಓಕೆನಾ? ಹುಟ್ಟಿದ್ದೆಲ್ಲಿಮ್ಮ? ಕುಂದಾಪುರದಲ್ಲಿ. ಓಕೆ, ರೈಟ್. ನಕ್ಷತ್ರ ಗೊತ್ತಮ್ಮ ನಿಮಗೆ? ಪೂರ್ವಾಷಾಢ ಧನುರಾಶಿ. ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕ, ರೈಟ್ ತಾನೇ? ಓಕೆನಾ? ಓಕೆ, ನೋಡೋಣಮ್ಮ ಜಾತಕ ಏನು ಹೇಳುತ್ತೆ ಅಂತ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಮ್ಮ. ನೋಡಿ, ಇದರಲ್ಲಿ ಗುರುದಶ ನಡೀತಾ ಉಂಟು. ಓಕೆನಾ? ಜಾತಕದಲ್ಲಿ ಗುರುದಶ ನಡೀತಾ ಉಂಟು. ಸೊಕೆ ಶನಿ ಭುಕ್ತಿ ನಡೀತಾ ಉಂಟು. ಅಂತರದಲ್ಲಿ ಮಾತ್ರ ಗುರು ಇದ್ದಾನೆ. 50ರ ಸಿರೀಸ್ ಅಂದರೆ ಎಲ್ಲೊಂದು ಕಡೆ ವಯಸ್ಸು ಬಂದು 56 ರನ್ನಿಂಗ್ ಆಗ್ತಾ ಉಂಟಮ್ಮ. ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ ಅವರಿಗೆ, ಯಾವಾಗ 50 ಸ್ಟಾರ್ಟ್ ಆಯಿತು, 52 ಬಂತಲ್ವಮ್ಮ, ಆನಂತರದ ದಿನಗಳು ತುಂಬ ಆಶಾದಾಯಕ ಅಲ್ಲ ಅಂತ ಉಂಟಮ್ಮ. ವಿಪರೀತ ಖರ್ಚು ವೆಚ್ಚಗಳು, ಆದರೆ ಕೆಲಸದಲ್ಲಿ ತೊಂದರೆಗಳು ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಸ್ವಲ್ಪ ಪ್ರಾಬ್ಲಮನ್ನು ಅನುಭವಿಸ್ತಾರಂತೆ, ಇಂಡಿಕೇಷನ್ ಅಮ್ಮ. ಬಟ್ ಗುರುದಶ ನಡೀತಾನೆ, ಗುರು ಏನು ಮಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ. ಗುರು ಏನು ಮಾಡ್ತಾನೆ, ಏನಾದರೂ ದಾರಿ ತೋರಿಸ್ತಾನೆ ಅಂತ ಇಂಡಿಕೇಷನ್ ಕೂಡ ಇದೆ. ಖಂಡಿತ ಬಂದಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಆಯ್ತಾ, ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಅಂತೂ ಕೊಟ್ಟೇ ಕೊಡ್ತಾನಮ್ಮ. ತಿಳ್ಕೊಳ್ಳಿಮ್ಮ, ಏನು ತಿಳಿಬೇಕಮ್ಮ ಹೇಳಿಬಿಡ್ತಾಯಿ? ಅಂದ್ರೆ ಹಣ ನಿಲ್ತಾ ಇಲ್ಲ, ಜಾಗ ಸಹ ಎಲ್ಲಿ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಹಣ ಅಂತೂ ನಿಲ್ಲುವ ಸಾಧ್ಯತೆಗಳೇ ತೀರಾ ಕಡಿಮೆ ಉಂಟಮ್ಮ ಈ ಜಾತಕದಲ್ಲಿ. ನೋಡಿ, ಒಂದು ಮಾತು ಹೇಳ್ತೀನಿ, ಇವರಿಗೆ ಕೆಲಸ ಎಲ್ಲಿ ಮಾಡ್ತಾರಮ್ಮ ಅದನ್ನು ಹೇಳಿ ನಂಗೆ. ಅಂಗಡಿ ಬೈಂದೂರಿನಲ್ಲಿ. ಅಂದ್ರೆ ಅದು ಅಲ್ಲೇ ಇದ್ದಾರೆ ತಾನೇ? ಆಕ್ಚುಲಿ ಏನು ಹೇಳ್ತೊಂಡು, ಅವ್ರು ದೂರ ಹೋಗ್ಬೇಕಂತ. ಓಕೆ, ಯಾವಾಗ ದೂರ ಹೋಗ್ತಾರೆ ಆಗ ಮ್ಯಾನಿಫೆಸ್ಟೇಷನ್ ಆಗ ತುಂಬ ಚೆನ್ನಾಗಿರ್ತಾರೆ. ಮನೆ ಹತ್ತಿರ ಇದ್ದಾಗ ಖರ್ಚು ವೆಚ್ಚ ವಿಪರೀತ ಜಾಸ್ತಿ. ಅದೇ ಹೇಳಿದಲ್ಲೋ, ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಆಗುತ್ತೆ. ಹಣ ನಿಲ್ಲುವ ಸಾಧ್ಯತೆಗಳು ಇಲ್ಲ ಮತ್ತು ಎಲ್ಲದರಲ್ಲೂ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅದು ಕಾರ್ಯಕ್ಷೇತ್ರಕ್ಕೆ ಇರ್ಬೋದು, ಆನಂತರ ಅಲ್ಲಿ ಗುರು ಇದ್ದಾನಲ್ಲ, ಗುರು ಇರುವಾಗ ಮೇನ್ ರಿಸಲ್ಟ್ ನಿಮ್ಗೆ ಏನು ಮಾಡ್ತಾನೆ ಅಥವಾ 4ನೇ ಮನೆಗೆ ಸಂಬಂಧಪಟ್ಟಂತೆ ಕೊಡ್ತಾನೆ. ಸೊಕೆ, ಓಕೆ, ಏನು ನಿಮ್ಮ ಮನೆ ಮಾಡ್ತೀರಾ, ಮನೆ ಮಾಡ್ಬೋದು, ಎಲ್ಲಿ ಮನೆ ಮಾಡ್ಬೋದು, ನೀವು ಸಹಾಯ ಮಾಡಿ ಅಥವಾ ನಿಮ್ಮ ಮನೆಯವರು ಸಹಾಯ ಮಾಡಿ ಮನೆ ಮಾಡ್ಬೇಕಂತ ಇಂಡಿಕೇಶನ್. ಅರ್ಥ ಆಯ್ತಾ? ಅನ್ಯಥಾ ಅವರಿಂದ ಒಬ್ಬರಿಂದ ಹೋಗ್ಲಿಕ್ಕೆ ಅದು ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತೇನೆ. ನೀವು ಸಹಾಯ ಮಾಡಬೇಕು ಅಥವಾ ನಿಮ್ಮ ಮನೆಯವರು ಯಾರಾದರೂ ಹೆಲ್ಪ್ ಮಾಡಿದರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಈಗ ಜಸ್ಟ್ ವೇಟ್ ಅಮ್ಮ, ಹೇಳಿಕೊಡ್ತೇನೆ ನಿಮಗೆ. ಈಗ ಪ್ರಶ್ನಾಕಾಲದಲ್ಲಿ ನೋಡೋಣ, ಪ್ರಶ್ನಾಕಾಲದಲ್ಲಿ ಬರಬೇಕಾದ್ರೆ ಇಲ್ಲಿ ಶುಕ್ರ ಬಂದುಬಿಟ್ಟಿದ್ದಾನೆ ಪ್ರಶ್ನಾಕಾಲದಲ್ಲಿ. ಓಕೆ, ಶುಕ್ರ ಏನು ಮಾಡ್ತಾನೆ, 12ನೇ ಮನೆಯಲ್ಲಿದ್ದಾನೆ. ಶುಕ್ರ ಯಾರು ಲಾಭಾಧಿಪತಿ, ಆನಂತರ ಶುಕ್ರ ಯಾರು 6ನೇ ಮನೆ ಅಧಿಪತಿ. ಹಾಗಾದರೆ ಹಣಕಾಸು ಎಲ್ಲಿ ಹೋಗುತ್ತೆ? ಯಾತೋ ಅವರು ಏನಾಗ್ತಂದ್ರೆ ಲೋನ್ ಕಟ್ಟಲಿಕ್ಕೆ ಹೋಗ್ಬೋದಮ್ಮ, ಇಲ್ಲ ವಿಪರೀತ ಖರ್ಚಾಗ್ಬೋದಮ್ಮ. ಎರಡರಲ್ಲಿ ಒಂದಕ್ಕೊಂದು ಹಣ ಹೋಗಿ ಹೋಗುತ್ತೆ, ರೈಟಾ? ಇಂಥ ಒಂದು ಪರಿಸ್ಥಿತಿ. ಏನು ಮಾಡಬೇಕು, ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡೋಗಿ ದೇವಿ ದೇವಸ್ಥಾನದಲ್ಲಿ ದಾನ ಮಾಡಿ ಬರಬೇಕಮ್ಮ. ಅಂದರೆ ತುಪ್ಪವನ್ನು ತೆಗೆದುಕೊಂಡೋಗಿ ಇಟ್ಟು ಬನ್ನಿಮ್ಮ ದೇವಿ ದೇವಸ್ಥಾನದಲ್ಲಿ. ಅದು ಪ್ರತಿ ಶುಕ್ರವಾರ ಶುಕ್ರವಾರ ಒಂದು 3 ಶುಕ್ರವಾರ ಮಾಡಿದರೆ ಸಾಕಮ್ಮ. ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಸಾಧ್ಯತೆ ತೀರಾ ಜಾಸ್ತಿ. ನಾನು ಮೊದಲೇ ಹೇಳಿದ್ದೇನೆ, ಹಣ ಉಳಿಬೇಕಾದ್ರೆ ಏನು ಮಾಡಬೇಕಂತ, ಬೆಡ್ರೂಮನ್ನು ಬಹಳಷ್ಟು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ, ಬೆಡ್ರೂಮನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ, ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ, ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಆನಂತರ ಹೋಗಿ ಹಣಕಾಸಿನ ವಿಚಾರಗಳು ಇಲ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಒಳ್ಳೆ ರೀತಿ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಳ್ಳೆದಾಗಲಿ ತಾಯಿ. ಓಕೆನಾ? ಧನ್ಯವಾದ. ಓಕೆ, ರೈಟ್, ಬಂದ ಮೇಡಮ್. ಈಗ ಧನುರಾಶಿ ಧನುರ್ಲಗ್ನಕ್ಕೆ, ರೈಟ್? ಈಗ ಧನುರಾಶಿ ಧನುರ್ಲಗ್ನ ಏನಾಗುತ್ತೆ, ಧನುರಾಶಿ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಧನುರಾಶಿ ಅಧಿಪತಿ ಬಂದು ಲಗ್ನಾಧಿಪತಿ 3ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ? 3ನೇ ಮನೆ, ಥರ್ಡ್ ಹೌಸಲ್ಲಿ ಇದ್ದಾನೆ. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೇಕಾದ್ರೆ ಥರ್ಡ್ ಹೌಸಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆನಂತರ ಯಾರಾತ, ಆತ 4ನೇ ಮನೆ ಅಧಿಪತಿ. ಓಕೆ, 4th ಹೌಸ್ ಅಧಿಪತಿ. ಓಕೆ, ಫೋರ್ತ್ ಹೌಸ್ ರಿಲೇಟೆಡ್ ಗುರು ಕೆಲಸ ಮಾಡ್ತಾನೆ. ತನ್ನ ಮನೆಯಿಂದ 12ನೇ ಮನೆಯಲ್ಲಿದ್ದಾನೆ. ಆನಂತರ ಆತ ನಿಮ್ಮ ಲಗ್ನಾಧಿಪತಿಯಾಗಿ ಅಥವಾ ರಾಶಿಯಾಧಿಪತಿಯಾಗಿ ಆತ 3ನೇ ಮನೆಯಲ್ಲಿದ್ದಾನೆ. ಏನನ್ನು ಹೇಳ್ತಾ ಉಂಟು? ಸೊ ಇದು ವಿಶೇಷ ರೀತಿಯಲ್ಲಿ ನಿಮಗೆ ಮುಖ್ಯವಾದ ರಿಸಲ್ಟ್ ಇರುವುದು. ನಾನು ಹೇಳೋದಾದರೆ, ಯಾರೆಲ್ಲ ಕಲಿತಾ ಇದ್ದೀರಾ, ಯಾರೆಲ್ಲ ಕಲಿತಾ ಇದ್ದೀರಾ ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕಂತ ಇಚ್ಛೆ ಇದೆ, ಅವರು ಹೈಯರ್ ಎಜುಕೇಷನ್ ಮಾಡಿಯೇ ಮಾಡ್ತಾರೆ. ಅವರಿಗೆ ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ. ಈಗ ಹೈಯರ್ ಎಜುಕೇಷನ್ ಅಂದರೆ ನೀವು ಎಲ್ಲೊಂದು ಕಡೆ PhD ಮಾಡ್ತೀರಾ, ಬೇರೆ ಡಿಗ್ರಿ ತಗೊಳ್ತೀರಾ ಅಂತ ಅರ್ಥ ಅಲ್ಲ. ಅದರ ಅರ್ಥ ಏನಂದರೆ, ಈಗ ನೀವು ಯಾವ ಪ್ರೊಫೆಷನಲ್ ಇದ್ದೀರಾ ಅದರಲ್ಲಿ ಇನ್ನೂ ಹೈ ಲೆವೆಲಲ್ಲಿ ಹೋಗಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಇಟ್ಕೊಂಡು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ, ಅದಕ್ಕೆ ಬೇಕಾಗಿ ಪ್ರಯಾಣ ಕೂಡ ಮಾಡಿಯೇ ಮಾಡ್ತೀರಾ. ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ. ಆನಂತರ ಹೈಯರ್ ಎಜುಕೇಷನನ್ನು ಮಾಡಬೇಕೆನ್ನೋ ಒಂದು ಇಚ್ಛೆ ನಿಮ್ಮಲ್ಲಿ ತೀವ್ರ ಜಾಸ್ತಿಯಾಗಿ ಉದ್ಭವ ಆಗುತ್ತೆ. ಮುಖ್ಯವಾದ ರಿಸಲ್ಟ್ ಅಲ್ಲಿಂದ ಇರ್ತದೆ, ಹೈಯರ್ ಎಜುಕೇಷನ್ ಮಾಡಬೇಕೆನ್ನೋ ಒಂದು ರಿಸಲ್ಟ್ ನಿಮ್ಮಲ್ಲಿ ಇದ್ದೇ ಇರ್ತದೆ. ಓಕೆನಾ? ಇದು 1ನೇ ರಿಸಲ್ಟ್. ಇನ್ನೇನು ರಿಸಲ್ಟ್ ಇರ್ತದೆ ಹೇಳಿಕೊಡ್ತೀನಪ್ಪ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತು.
ಹಲೋ ಹಲೋ ಸರ್ ನಮಸ್ತೆ ಗುರುಜಿ ನಮಸ್ಕಾರ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ಉಗ್ಗಪ್ಪ ಪೂಜಾರಿ ಮೂಡುಬಿದ್ರಿಯಿಂದ ಮಾತಾಡೋದು ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನನಗೆ 67 ವರ್ಷ ಪ್ರಾಯ ಆಯಿತು ಆದರೆ ನಮ್ಮ ಹುಟ್ಟಿದ ದಿನಾಂಕ ಎಲ್ಲ ನಮ್ಮ ಹಿರಿಯವರು ಬರೀಲ್ಲ ಅವರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಇಲ್ಲ ಇಲ್ಲ ಅವರಿಗೆ ಓಹೋ ಮತ್ತು ನನ್ನ ಇದು ಇಸ್ವಿ 54 ವೃಷಭ ನಕ್ಷತ್ರ ಕೃತಿಕ ನಕ್ಷತ್ರ ವೃಷಭ ರಾಶಿ ಸರ್ ನಾ ಒಂದು ಮಾತು ಹೇಳ್ತೀನಿ ಸರ್ ಈಗ ವೃಷಭ ರಾಶಿ ಕೃತಿಕ ನಕ್ಷತ್ರ ಅದೊಂದು ಸೈಡ್ ಅಲ್ಲಿ ಇರಲಿ ಸರ್ ನೀವು ಒಂದು 1-12 ಒಂದು ನಂಬರ್ ಹೇಳಿ ಸರ್ ನನಗೆ 1-12 ಒಂದು ನಂಬರ್ ಹೇಳಿ ಅವ್ರ ಪೂಜಾರಿ ಓಕೆ ಓಕೆ ರೈಟ್ 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 ಬಂದ್ಬೇಡ ಸೊ ಓಕೆ ನಾನು ಪ್ರಶ್ನೆಗಳು ಹಾಕಿದ್ದೇನೆ ಪ್ರಶ್ನೆಗಳು ಏನಪ್ಪ ಹೇಳುತ್ತೆ ಅದನ್ನು ನಿಮಗೆ ಅದರ ಬಗ್ಗೆ ಹೇಳಿಕೊಡ್ತೇನೆ ಓಕೆ ನೋಡಿ ಈ ಪ್ರಶ್ನಾಕಾಲದಲ್ಲಿ ಏನಪ್ಪ ಬಂದಿದೆ ಬುಧ ಬಂದುಬಿಟ್ಟಿದ್ದಾನೆ ಓಕೆನಾ ಬುಧ ಬಂದು ಈ ಜಾತಕದಲ್ಲಿ 6ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟೆ ಪ್ರಶ್ನಾಕಾಲದಲ್ಲಿ ಬುಧ ಇದ್ದಾನೆ ಈಗ ಓಕೆ ಬುಧ ಇರಬೇಕಾದ್ರೆ ಆತ 6ನೇ ಮನೆಯಲ್ಲಿ ಇದ್ದಾನೆ 6ನೇ ಮನೆಯಲ್ಲಿ ಇರಬೇಕು ಒಂದು ಆರೋಗ್ಯದ ಸಮಸ್ಯೆ ಇನ್ನೊಂದು ಏನಂದರೆ ಲೋನ್ ಕಟ್ಟಬೇಕು ಲೋನ್ ಕಟ್ಟುವಂಥ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಇಲ್ಲ ಇದೆಲ್ಲ ವಿಶೇಷತೆಗಳು ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಅರ್ಥ ಆಯ್ತಾ ಸರ್ ಇದು ನಮಗೆ ಲೋನ್ ಅದೇನೇನು ಇಲ್ಲ ಮತ್ತು ಆರೋಗ್ಯದ ಸ್ವಲ್ಪ ಸಮಸ್ಯೆ ಉಂಟು ಯಾವ್ದಳಿ ತೊಂದ್ರೆ ಇಲ್ಲ ನಮಗೆ ಆರೋಗ್ಯದಲ್ಲಿ ಸಂಸಾರದಲ್ಲಿ ಎಲ್ಲ ಒಳ್ಳೇದುಂಟು ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನೋಡೋಣ ನೀವೇ ಹೇಳಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಲ್ಲ ಯಾಕೆ ನೆಮ್ಮದಿಲ್ಲ ಹೇಳಿ ಕಾರಣ ಏನು ಕಾರಣ ಅಂದ್ರೆ ಸಂಸಾರದಲ್ಲಿ ಸ್ವಲ್ಪ ಕಟಿಬಿಟ್ಟಿ ಅದೇ ಕಟಿಬಿಟ್ಟಿ ಅದೇ ಅದ ಓಕೆನಾ ಯಾಕಂದ್ರೆ ಅದು ಕೂಡ ಉಂಟಂದ್ರೆ ಯಾಕಂದ್ರೆ ಏನು ಏನು ಇದರಲ್ಲಿ ಬುಧ ಬಂದ್ಬಿಟ್ಟಿದ್ದಾನೆ ಬುಧ ಏನ್ ಮಾಡ್ತಾನೆ ನಿಮ್ಮ ನಿಮ್ಮ ನೋಡಿ ಸಂಸಾರದಲ್ಲಿ ಕಟಿಬಿಟ್ಟು ನನಗೆ ಮೊದಲೇ ಗೊತ್ತಿತ್ತು ನಾನು ಯಾಕೆ ಹೇಳಲಿಲ್ಲ ಹೇಳಿ ಯಾಕಂದ್ರೆ ನಿಮಗೆ ವಯಸ್ಸಾಗಿದೆ ಸರ್ ನೀವು ಅದನ್ನ ಮ್ಯಾನೇಜ್ ಮಾಡಿ ತಗೊಂಡು ಹೋಗ್ತೀರ ಅಂದ್ರೆ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅರ್ಥ ಆಯ್ತಾ ನಿಮಗೆ ಸರ್ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ನನ್ನ ಮಾತು ಕೇಳಿಸ್ಕೊಳ್ಳಿ ನಾನು ಹೇಳ್ತೀನಿ ಇಲ್ಲ ಏನಾಗುತ್ತೆ ನಿಮ್ಗೆ ಈಗ ಏನು ವಯಸ್ಸಾಗಿದೆ ಸರ್ ನಾನು ಸಂಸಾರದಲ್ಲಿ ಅಂತ ಹೇಳುವಾಗಿಲ್ಲ ಯಾಕಂದ್ರೆ ನಿಮ್ಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರ ಅಂತ ನಮಗೆ ಗೊತ್ತಿ ನೀವು ಮ್ಯಾನೇಜ್ ಅದಕ್ಕೋಸ್ಕರ ಹೇಳಲಿಕ್ಕೆ ಹೋಗಲಿಲ್ಲ ಇಲ್ಲಾಂದ್ರೆ ಇದು ಸಂಸಾರದಲ್ಲಿ ತೊಂದರೆ ಏನಿದು ಯಾಕೆ ತೊಂದರೆ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬಂದಂಥ ಸಪ್ತಮ ಸ್ಥಾನದಲ್ಲಿ ಬಂದಂಥ ರಾಶಿ ಬಂದದು ಯಾವುದು ಮೇಷರಾಶಿ ಯಾವಾಗಲೂ ಜಗಳ ಮಾಡ್ಕೊಳ್ತೀರಂತ ಇಂಡಿಕೇಶನ್ ಇದೆ ಸರ್ ಕಂಫರ್ಟೇಬಲ್ ಆಗಿ ನೀವು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅದು ಇಲ್ಲಿವರೆಗೆ ಕೂಡ ಬಂದಿರುವಂಥದ್ದು ನೋಡಿ ಅದೇನಾಗುತ್ತೆ ನಿಮಗೆ ಅದು ನೀವು ವ್ಯಾಪಾರ ಮಾಡೋದಾದ್ರೆ ವ್ಯಾಪಾರದಲ್ಲೂ ತೊಂದರೆ ಕೊಡ್ತದೆ ನಿಮಗೆ ಸಾಮಾಜಿಕ ನೆಲೆಯಲ್ಲಿ ಕೂಡ ತೊಂದರೆ ಕೊಡ್ತದೆ ನೀವು ಹೌದು ಅಂತೇಳಿ ಇಲ್ಲ ಅಂತೇಳಿ ಆರೋಗ್ಯದಲ್ಲೂ ಸಮಸ್ಯೆ ಕೊಡ್ತದೆ ಆರೋಗ್ಯದಲ್ಲಿ ಕೂಡ ಮುಖ್ಯವಾಗಿ ನಿಮಗೆ ಮೂತ್ರಜನಕಾಂಗದಲ್ಲಿ ತೊಂದರೆ ಕೊಡುತ್ತೆ ಸರ್ ಅರ್ಥ ಆಯ್ತಾ ಸೊ ಯಾಕೆ ಕೊಡುತ್ತೆ ಯಾಕಂದ್ರೆ ನೀವು ಹೆಂಡತಿ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅದಕ್ಕೆ ಅದು ಮುಖ್ಯವಾಗಿ ಹೊಡೆತ ಕೊಡೋದೇ ಮೂತ್ರಕೋಶಕ್ಕೆ ಸೊ ಬಿ ಕೇರ್ಫುಲ್ ಇವತ್ತಿಂದ ಏನು ಮಾಡಿ ಹೆಂಡತಿ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಕಾಲ ದೇಶ ಕಾಲ ಪರಿಸ್ಥಿತಿಯನ್ನು ನೋಡಿಕೊಂಡೇ ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ ಆ ಕಾಲವನ್ನು ನೋಡಿಕೊಂಡಾಗ ಏನಾಗುತ್ತೆ ಅಲ್ಲಿ ಸಾಂಸಾರಿಕ ಜೀವನದಲ್ಲಿ ನಾನು ಹೇಳುವಂಥ ಅಗತ್ಯ ನನಗಂತೂ ಬೀಳಲಿಲ್ಲ ಅದಕ್ಕೋಸ್ಕರ ನಾನು ಬೇರೆ ಪ್ರಿಡಿಕ್ಷನ್ ಮಾಡಿದೆ ನಿಮಗೆ ಅರ್ಥ ಆಯ್ತಾ ಸರ್ ಹೌದು ನನ್ನ ಇದಕ್ಕೆ ಭಾವನೆಗೆ ಸ್ಪಂದಿಸುವುದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಸರ್ ಏನ್ ಮಾಡ್ಬೇಕು ಗೊತ್ತಾ ಯಾವಾಗ ಯಾರು ಯಾರ ಭಾವನೆಗೆ ಸ್ಪಂದಿಸುವುದಿಲ್ಲ ನಾವೇ ಸರೆಂಡರ್ ಆಗ್ಬೇಕು ಸರ್ ಅರ್ಥ ಆಯ್ತಾ ಯಾಕಂದ್ರೆ ಅದು ಹಿಂದಿನ ಜನ್ಮದ ಕರ್ಮದ ಫಲ ಹಿಂದಿನ ಜನ್ಮದಲ್ಲಿ ಹೆಂಡತಿಗೆ ಬೀಟ್ ಮಾಡಿದ್ದು ಹಿಂದಿನ ಜನ್ಮ ಏನ್ ಮಾಡಿದಾರ ಪತ್ನಿಗೆ ಹೊಡೆದಿದ್ದೀರಾ ನೀವು ಅರ್ಥ ಆಯ್ತಾ ನಿಮಗೆ ಸಪ್ತಮದಲ್ಲಿ ಯಾವ ರಾಶಿ ಉಂಟು ಅಲ್ಲಿ ಮೇಷ ರಾಶಿ ಉಂಟು ಅದರ ಜೊತೆ ಶುಕ್ರ ಇದ್ದಾನೆ ಹೆಂಡತಿಗೆ ಹೊಡೆದದ್ದು ಸಪ್ತ ಯಾವಾಗ ಹೋದ ಜನ್ಮದಲ್ಲಿ ಈ ಜನ್ಮದಲ್ಲಿ ಅನುಭವಿಸಿ ಈಗ ಅವ್ರು ಹೊಡೀತಾರೆ ನಿಮ್ಗೆ ಈಗ ಅರ್ಥ ಆಯ್ತಾ ಅದು ಕರ್ಮನೇ ಬರುವುದು ಬೇರೆ ಏನು ಬರುವುದಿಲ್ಲ ಕರ್ಮನೇ ನೀವೇನು ಮಾಡಿರ್ತೀರ ಅದೇ ಬರುವಂಥದ್ದು ಬೇರೆ ಯಾವುದು ಕೂಡ ಬರುವುದಿಲ್ಲ ಸರ್ ನೀವೇನು ಬೇಕಾದರೂ ಮಾಡಿ ಮತ್ತೆ ಅದಕ್ಕೆ ಈಗ ಪೆಟ್ಟದಿನ ನೀವು ಏನು ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಸರೆಂಡರ್ ಆಗಬೇಕಾಗುತ್ತೆ ಹಾಗೇನೆ ಓಕೆ ಅದಕ್ಕೆ ಪೂಜಾರಿಯವರೇ ನಾನು ಹೇಳ್ತಾ ಇದ್ದೀನಿ ಸರೆಂಡರ್ ಆಗಿ ಅವ್ರ ಮುಂದೆ ಯಾಕಂದ್ರೆ ನಿಮ್ಮ ಕರ್ಮ ಇದೆ ಆ ಕರ್ಮ ಕಳಿಬೇಕು ನೀವು ಅವ್ರಿಗೆ ಅವ್ರು ಏನು ಹೇಳ್ತಾರೋ ಅದಕ್ಕೆ ಅಡ್ಡಿಪಡಿಸಬೇಡಿ ಅವ್ರು ಯಾಕಂದ್ರೆ ಅವ್ರು ನಿಮ್ಮ ಕರ್ಮವನ್ನು ಕಳೀಲಿಕ್ಕೆ ಬಂದಿದ್ದಾರೆ ಅವ್ರು ಹೋದ ಜನ್ಮದ ಪತ್ನಿ ಈ ಜನ್ಮದಲ್ಲಿ ಬಂದಿರುವುದು ನಿಮ್ಮ ಕರ್ಮವನ್ನು ಕಳೀಲಿಕ್ಕೆ ಬಂದಿರೋದು ಬೇರೆ ಯಾವುದಕ್ಕೂ ಬಂದಿರುವುದಿಲ್ಲ ಓಕೆನಾ ಅವ್ರು ನಿಮ್ಮ ಕರ್ಮವನ್ನು ಕಳೀತಾರೆ ಹೇಗೆ ಕಳೀತಾರೆ ಈ ರೀತಿ ಜಗಳ ಮಾಡಿನೇ ಕಳೀತಾರೆ ಏನು ಪೆಡ್ತಿಂತೀರಾ ಗೊತ್ತಿಲ್ಲ ನನಗೆ ಬಟ್ ಏನೇ ಇದ್ರೂ ಕೂಡ ನೀವು ಸರೆಂಡರ್ ಆದಾಗ ನಿಮ್ಮ ಕರ್ಮ ಕಳೆದೋಗುತ್ತೆ ಎಲ್ಲದರಲ್ಲೂ ಒಳ್ಳೇದುಂಟು ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಬಗ್ಗೆ ನೋಡಿ ಆದರೆ ಈಗ ನೀವು ಏನಾಗುತ್ತೆ ಗೊತ್ತಾ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ ನಿಮ್ಮ ಹತ್ರ ನೆನಪಿಟ್ಕೊಳ್ಳಿ ಇಲ್ಲೇನಾಗುತ್ತೆ ಗೊತ್ತಾ ಇದು ಅದಂತೆ ಅಲ್ಲ ಇಲ್ಲಿ ಎಲ್ಲಿಂದೆಲ್ಲ ಸಮಸ್ಯೆ ಬರುತ್ತೆ ಮತ್ತು ತಾಯಿಯ ಪ್ರಾಪರ್ಟಿ ಇದ್ದರೆ ತಾಯಿಯ ಪ್ರಾಪರ್ಟಿಯಲ್ಲಿ ಸಮಸ್ಯೆ ಬರ್ತದೆ ಮಕ್ಕಳಿದ್ರೆ ಮಕ್ಕಳ ಮೆಮೊರಿ ಪವರ್ ಲಾಸ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಪ್ರೀತಿ ಪ್ರೇಮ ಆಲ್ರೆಡಿ ಫೇಲ್ ಆಗಿರ್ತದೆ ಅವರ ವೈವಾಹಿಕ ಸಮಸ್ಯೆ ಬಂದಿರ್ತದೆ ಅರ್ಥ ಆಯ್ತಾ ಸರ್ ಇದೆಲ್ಲ ರಿಸಲ್ಟ್ ಅದರ ಮುಖಾಂತರ ಹಾಗಾದ್ರೆ ನೀವು ಒಬ್ರು ಸರೆಂಡರ್ ಆಗೋದ್ರ ಮುಖಾಂತರ ಅದೆಲ್ಲ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಸರೆಂಡರ್ ಆಗಿ ಒಳ್ಳೇದಾಗ್ಲಿ ಸರ್ ಓಕೆನಾ ಸರ್ ಒಳ್ಳೇದಾಗ್ಲಿ ಸರ್ ಒಬ್ಬರಿಗೆ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ನಿಮ್ಗೆ ಎಲ್ಲ ಒಳ್ಳೇದುಂಟು ಬಟ್ ನೀವೀಗ ಏನು ಮಾಡಿ ನಿಮ್ಮ ಪತ್ನಿ ಜೊತೆಗೆ ಅಲ್ವಾ ಪತ್ನಿ ಜೊತೆಗೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಹೋದ ಜನ ಯಾಕೆ ಹೊಡಿಲಿಕ್ಕೆ ಹೋದದ್ದು ಯಾಕೆ ಬೇಕಿತ್ತು ನಿಮಗೆ ಅದೆಲ್ಲ ರೈಟಾ ಓಕೆ ಬೀಟ್ ಮಾಡಿದ್ದೀರಿ ತಾನೇ ಅಲ್ವಾ ಹಣಕಾಸಿನ ವಿಚಾರವನ್ನು ಇಟ್ಕೊಂಡು ಬೀಟ್ ಮಾಡಿದ್ದಾರೆ ಅಂತ ಇಂಡಿಕೇಶನ್ ಉಂಟು ಅದರಲ್ಲಿ ನಾನು ಕೂಡ ಏನು ಮಾಡುವಾಗಿಲ್ಲ ಓಕೆ ದೊಡ್ಡ ಪ್ರಿಡಿಕ್ಷನ್ ಮಾಡುವಾಗ ದೇಶಕಾಲ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚಿಗೆನೂ ಹೇಳಲಿಕ್ಕೆ ಹೋಗಲಿಲ್ಲ ರೈಟಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ನಿಮ್ಮಲ್ಲಿ ಏನಾದರೂ ಕೆಟ್ಟ ಅಭ್ಯಾಸಗಳು ಉಂಟು ಬಿಹೇವಿಯರ್ಸ್ ಉಂಟು ಸೊ ಅದನ್ನು ಚೇಂಜ್
ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದರಲ್ಲಿ ಕೂಡ ಹೀಗೇನೆ, ಕೆಲವೊಂದು ವಿಚಾರಗಳು ನಮಗೆ ಕರ್ಮವನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆಗಳು ನಮ್ಮ ಪಾಲಿಗೆ ಬಂದೇ ಬರ್ತವೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಓಕೆನಾ, ಅದಕ್ಕೆ ಅಲ್ಟರ್ನೇಟಿವ್ ಇರುವುದಿಲ್ಲ. ಬಟ್ ಅದನ್ನು ಅನುಭವಿಸಿ ತೀರಬೇಕು, ಆ ನಂತರ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಭಗವಂತ ಕಳಿಸಿರ್ತಾನೆ, ಇವರ ಮುಖಾಂತರ ಅನುಭವಿಸಪ್ಪ. ಇವರ ಮುಖಾಂತರ ಕೆಲವರಿಗೆ ಗಂಡ ಸರಿ ಇರಲ್ಲ, ಕೆಲವರಿಗೆ ಹೆಂಡ ಸರಿ ಇಲ್ಲ, ಕೆಲವರಿಗೆ ಮಕ್ಕಳು ಸರಿ ಇರೋದಿಲ್ಲ, ಕೆಲವರಿಗೆ ತಂದೆ ತಾಯಿಗಳು ಇರಿಟೇಟ್ ತುಂಬಾ ಮಾಡಿರ್ತಾರೆ, ಕೆಲವರಿಗೆ ಸಮಾಜದ ವ್ಯಕ್ತಿಗಳು ಮಾಡಿ. ಹಾಗಾದರೆ ಅದು ಎಲ್ಲೇ ಲೆಕ್ಕಾಚಾರ ಬಂದರೂ ಕೂಡ ಅದು ಅಕ್ಯುರೇಟ್ ಆಗಿ ಕರ್ಮದ ರಿಲೇಟೆಡೇ ಬಂದಿರ್ತದೆ, ಅನ್ಯತ ಬರಲ್ಲ. ನೀವು ಒಳ್ಳೆ ಕರ್ಮ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್, ಒಳ್ಳೆ ಕರ್ಮ ಮಾಡಿಲ್ಲ ಏನು ಮಾಡೋಕ್ಕಾಗಲ್ಲ. ಯಾವಾಗ ಶುಕ್ರ ನಿಮಗೆ ಚೆನ್ನಾಗಿರಬೇಕು, ಶುಕ್ರ ನಿಮಗೆ ಚೆನ್ನಾಗಿರಬೇಕು, ನಿಮ್ಮ ಹೆಂಡತಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ. ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ನೀವು ಸ್ತ್ರೀಯರಿಗೆ ಗೌರವವನ್ನು ಕೊಟ್ಟಾಗ ನಿಮ್ಮ ಶುಕ್ರ ಈಗ ನಿಮ್ಮ ಶುಕ್ರ ಎಲ್ಲೋ ಒಂದು ಕಡೆ ಕೆಟ್ಟು ಹೋಗಿದ್ದಾನೆ. ಈ ಜನ್ಮದಲ್ಲಿ ನೀವು ಈಗ ಶುಕ್ರ ಆರನೇ ಮನೆಯಲ್ಲಿ, ಆರನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಸ್ತ್ರೀಯರ ಮುಖದ ತೊಂದರೆ ಅಂತ ಇದ್ದೇ ಇರುತ್ತೆ. ಯಾಕೆ ತೊಂದರೆ ಇರುತ್ತೆ, ಯಾಕಂದರೆ ಹೋದ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ದಾರೆ ನೀವು ಅವ್ರಿಗೆ ಅಲ್ವಾ, ಕಷ್ಟ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಅನುಭವಿಸಿ ನೀವು ಏನು ಮಾಡೋಕ್ಕಾಗಲ್ಲ, ನಿಮಗೆ ಅಂಥ ಹೆಂಡತಿ ಸಿಕ್ಕಿಬಿಡ್ತಾಳೆ, ಎಲ್ಲೋ ಒಂದು ಕಡೆ ನಿಮಗೆ ಬೆಡ್ರೂಮ್ ಲೈಫೇ ಇರೋದಿಲ್ಲ, ಅಂತ ಹೆಂಡತಿ ಸಿಕ್ಕಿಬಿಡ್ತಾಳೆ, ಏನು ಮಾಡ್ತೀರಾಗ ಏನು ಮಾಡೋಕ್ಕಾಗಲ್ಲ, ರೈಟಾ. ಹಾಗಾದರೆ ಈ ಜನ್ಮದಲ್ಲಿ ನೀವು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಆನಂತರ ಸ್ತ್ರೀಯರಿಗೆ ಗೌರವವನ್ನು ಕೊಡೋದು, ಅದನ್ನು ಮಾಡ್ಕೊಂಡೆ ಅಂದರೆ ಮುಂದಿನ ಜನ್ಮದಲ್ಲಿ ಶುಕ್ರ ನಾಲ್ಕನೇ ಮನೇಲಿ ಬಂದುಬಿಡ್ತಾನೆ, ರೈಟಾ. ದಿಗ್ಬಲಿ ಆಗಿಬಿಡ್ತಾನೆ, ಒಳ್ಳೆ ಒಳ್ಳೆ ಪ್ರಾಪರಾದ ರಿಸಲ್ಟನ್ನು ಕೊಡ್ತಾನೆ, ಲಕ್ಸುರಿಯನ್ನು ಕೊಡ್ತಾನೆ, ಆತ 100% ಲಕ್ಸುರಿ ಕೊಡ್ತಾನೆ. ಯಾರಿಗೆಲ್ಲ ನಾಲ್ಕನೇ ಮನೇಲಿ ಶುಕ್ರ ಇದನ್ನು ನೋಡ್ಕೊಳ್ಳಿ, ಗಾಡಿಯಲ್ಲೇ ತಿರುಗ್ತಾ ಇರ್ತೀರ, ಯಾವಾಗಲೂ ಕೂಡ ಒಳ್ಳೆ ಮನೆ ಇರ್ತದೆ ನಿಮ್ಮಲ್ಲಿ, ಒಳ್ಳೆ ರೀತಿಯಲ್ಲಿ ಊಟ ತಿಂಡಿ ಅದು ಇದು ಎಲ್ಲ ತುಂಬ ಚೆನ್ನಾಗಿರ್ತದೆ, ಏನು ಸಮಸ್ಯೆ ಇರಲ್ಲ ನಿಮಗೆ. ಅಂಥ ಸಮಸ್ಯೆಗಳು ಬರೋಕ್ಕೆ ಅದು ಬಿಡುವುದಿಲ್ಲ, ಯಾಕಂದರೆ ಹೋದ ಜನ್ಮದಲ್ಲಿ ಸ್ತ್ರೀಯರಿಗೆ ಗೌರವ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾಲ್ಕನೇ ಮನೇಲಿ ಶುಕ್ರ ಬಂದಿದ್ದಾನೆ. ಅನ್ಯತ ಬರುವುದಿಲ್ಲ, ಅರ್ಥಾಯ್ತಾ. ಹೋದ ಜನ್ಮದಲ್ಲಿ ಗೌರವನೇ ಕೊಟ್ಟಿಲ್ಲ, ಹೋದ ಜನ್ಮದಲ್ಲಿ ಬೀಟ್ ಮಾಡಿದ್ದೀರಾ, ಹೋದ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ದೀರಾ, ಕಷ್ಟ ಕೊಟ್ಟಿದ್ದೀರಾ, ಅವ್ರು ಹೇಳಿದ ಮಾತಿಗೆ ಬೆಲೆನೇ ಕೊಟ್ಟಿಲ್ಲ. ಈ ಜನ್ಮದಲ್ಲಿ ಶುಕ್ರ ಆರನೇ ಮನೇಲಿ ಇರ್ತಾನೆ, ಅಥವಾ ಕನ್ಯಾರಾಶಿಯಲ್ಲಿ ಇರ್ತಾನೆ, ಅಥವಾ ಅಷ್ಟಮದಲ್ಲಿ ಬಂದಿರ್ತಾನೆ, ಅದು ವೃಶ್ಚಿಕ ರಾಶಿಯಲ್ಲಿ ಬಂದಿರ್ತಾನೆ, ಎಲ್ಲಿ ಬೇಕಾದರೂ ಬರ್ಬೋದು. ಈಗ ಇವ್ರ ಜಾತಕವನ್ನು ಹಾಕಿದಾಗ ಏನಾಯಿತು, ಅಷ್ಟಮಾಧಿಪತಿಯಾಗಿ ಶುಕ್ರ ಏಳನೇ ಮನೆಗೆ ಬಂದುಬಿಟ್ಟಿದ್ದ. ಹಾಗಾದರೆ ಮೇಷರಾಶಿ ಅಂದರೆ ಬೀಟ್ ಮಾಡುವ ರಾಶಿ, ಅದು ಜಗಳ ಮಾಡುವ ರಾಶಿ. ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಜಗಳ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಅದು ಹೋದ ಜನ್ಮದಲ್ಲಿ ಮಾಡಿದರೆ ಈ ಜನ್ಮದಲ್ಲಿ ಮಾಡಿಕೊಂಡಾಗ ಮತ್ತೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸರೆಂಡರ್ ಆಗಿ ತುಂಬ ಚೆನ್ನಾಗಿದೆ. ಓಕೆನಾ, ಒಳ್ಳೆದಾಗಲಿಪ್ಪ. ಈಗ ಧನುರಾಶಿ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಧನುರಾಶಿ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ರಿಸಲ್ಟ್ ಇರ್ಬೋದು ಇದರಲ್ಲಿ ಅಲ್ವಾ. ಧನುರಾಶಿ ಧನುರಾಶಿಗೆ ನಾನು ಹೇಳಿದೆ ಮುಖ್ಯವಾದ ರಿಸಲ್ಟ್ ಇರುವಂಥದ್ದು ನಿಮಗೆ ಹೈಯರ್ ಎಜುಕೇಷನ್. ಓಕೆನಾ, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಿದೆ. ಏನು ಹೋಗ್ತಾರೆ ಅದು ಹೈಯರ್ ಎಜುಕೇಷನ್ ಅಂತೂ ಬಂದೇ ಬರ್ತದೆ, ರೈಟ. ಹೈಯರ್ ಎಜುಕೇಷನ್ ಸಂಬಂಧ ವಿಚಾರಗಳಲ್ಲಿ ಬಹಳ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ, ನಿಮಗೆ ಏನು ಕಲಿಬೇಕು, ಏನು ನಿಮಗೆ ಇಚ್ಛೆ ಉಂಟು, ಏನು ಹೈಯರ್ಲೆಲ್ಲ ಹೋಗುವಂಥ ಇಚ್ಛೆ ಉಂಟು, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಓಕೆನಾ, ಆನಂತರ ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ, ಮೂರನೇ ಮನೆಯಲ್ಲಿ ಗುರು ಬಂದು ಮರಣಕಾರಕ ಆತ. ಓಕೆ, ಮೂರನೇ ಮನೆ ಗುರು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾನಂತ ಇಂಡಿಕೇಷನ್ ಇಲ್ಲ. ಮರಣಕಾರಕ ಅಂದರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಮೂರನೇ ಮನೆ ಅಂದರೆ ಅದು ನಿಮ್ಮ ಬಾಹ್ಯ ಜಗತ್ತು, ಅಂದರೆ ಹೊರಗಿನ ಜಗತ್ತು. ಅದೇ ಅದರ ಅಪೋಸಿಟ್ ಇಲ್ಲಿರುವಂಥ ರಾಶಿ ಯಾವುದು, ಅದು ಬಂದು ನಿಮ್ಮ ಭಾಗ್ಯಸ್ಥಾನ. ಭಾಗ್ಯಸ್ಥಾನ ಅಂದರೆ ಇನ್ನರ್ ಲೆವೆಲ್, ನಿಮಗೆ ಒಳ ಜಗತ್ತು, ನಿಮ್ಮ ಒಳ ಜಗತ್ತು ಒಂಬತ್ತನೇ ಮನೆ, ಹೊರ ಜಗತ್ತು ಮೂರನೇ ಮನೆ. ಮೂರನೇ ಮನೆ ಅಧಿಪತಿ ಬಂದು ಬುಧ, ಆತ ಹೊರ ಜಗತ್ತಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾನೆ. ಅದೇ ಒಂಬತ್ತನೇ ಮನೆ ಅಧಿಪತಿ ಬಂದು ಯಾರಿರ್ತಾರೆ, ನ್ಯಾಚುರಲ್ ಜನ್ಮಗಳನ್ನ ತೆಗೆದುಕೊಂಡ ಗುರು, ಆತ ಇನ್ನರ್ ಲೆವೆಲಲ್ಲಿ ಕೆಲಸ ಮಾಡ್ತಾನೆ, ಒಳ ಜಗತ್ತನ್ನು ತಿಳಿಯುವಂಥ ಕೆಲಸವನ್ನು ಮಾಡ್ತಾನೆ. ಓಕೆನಾ, ಸೊ ಇಲ್ಲಿ ಒಳ ಜಗತ್ತು ಇದು, ಓಕೆನಾ, ಇದು ಹೊರ ಜಗತ್ತು. ಅದಕ್ಕೋಸ್ಕರ ಗುರು ಮೂರನೇ ಮನೆಯಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾನಂತ ಇಂಡಿಕೇಷನ್ ಅಂತೂ ಇಲ್ಲ. ಬಟ್ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು ಖಂಡಿತ. ಆದರೆ ಗುರುವಿನ ದೃಷ್ಟಿ ನೇರವಾಗಿ ಎಲ್ಲೆಲ್ಲಿರ್ತದೆ, ಗುರುವಿನ ದೃಷ್ಟಿ ನೇರವಾಗಿ ಭಾಗ್ಯಕ್ಕೆ ಇರುತ್ತೆ, ಭಾಗ್ಯದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ನಿಮಗೆ. ಆತ ಅಭಿವೃದ್ಧಿ ಅಂತ ಮಾಡ್ತಾನೆ. ಯಾವಾಗ ಅಭಿವೃದ್ಧಿ ಮಾಡ್ತಾನೆ, ಟ್ರಾವೆಲಿಂಗ್ ಮಾಡಿದಾಗ. ನೀವು ಅದಕ್ಕೋಸ್ಕರ ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾಗುತ್ತೆ. ಆನಂತರ ಹೋಗಿ ಭಾಗ್ಯದಲ್ಲಿ ಅಭಿವೃದ್ಧಿ ಮಾಡ್ತಾನೆ, ಆನಂತರ ಹೋಗಿ ಹೈಯರ್ ಎಜುಕೇಷನ್ ಕೊಡ್ತಾನೆ, ಆನಂತರ ಹೋಗಿ ನಿಮಗೆ ಎಲ್ಲೋ ಒಂದು ಕಡೆ ಏನು ಡಿಗ್ರಿ ಪಡಿಬೇಕು, ಪಿ ಎಚ್ ಡಿ ಮಾಡಬೇಕು, ಅದರಲ್ಲಿ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ. ಟ್ರಾವೆಲಿಂಗ್ ಮಾಡದೆ ಕೊಡೋದಿಲ್ಲ. ಈಗ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾನೆ, ಡೆಫಿನೆಟಾಗಿ ಕೊಡಲ್ಲ ಆತ. ನೀವು ದೂರ ದೂರ ಹೋದಾಗ ಟ್ರಾವೆಲಿಂಗ್ ಮಾಡ್ತಾ ಹೋದಾಗ ಖಂಡಿತ ಆ ಒಂದು ರಿಸಲ್ಟನ್ನು ಆತ ಕೊಡಬಲ್ಲ. ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಮಂಗಳೂರಿನಿಂದ ಶರ್ಮಿಳಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ಒಂದು ಜಾಗದ ವಿಷಯ ಕೇಳಬೇಕಿತ್ತು ಗುರುಜಿ. ನನ್ನ 26/4/1971 7/3 ಸಂಜೆ, ಕೃತಿಕ ನಕ್ಷತ್ರ ವೃಷಭ ರಾಶಿ. ಓಕೆ, 7/3 ಸಂಜೆನಾ? ಹೌದೌದು, ಸಂಜೆ. ಹುಟ್ಟಿದಲ್ಲಿಮ್ಮ ಮಂಗಳೂರಲ್ಲಿ. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಒಂದು ಜಾಗ ಉಂಟು ಗುರುಜಿ, ಅದು ಸೇಲ್ ಆಗ್ಬೇಕು, ಅದಕ್ಕೆ ನಾನು ಕೇಳ್ಬೇಕಿತ್ತು. ಆಯ್ತಮ್ಮ, ಸೇಲ್ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಮ್ಮ? ಅದು ಸೇಲ್ ಆಗುದಿಲ್ಲ, ಅದೇ ನೋಡ್ತಾ ಇದ್ದೇವೆ. ಸೊ ಈ ಸಂದರ್ಭ ಯಾರಿಗೂ ಕೂಡ ಸಮಸ್ಯೆ ಏನಲ್ಲಮ್ಮ, ಎಲ್ಲಾ ರೀತಿಯಲ್ಲಿ ಕೂಡ. ಹೌದೌದು, ಅದು ಗೊತ್ತಿದೆ ನಿಮಗೆ. ನೋಡಮ್ಮ, ಜಾಗ ಮಾರಿ ಹೋಗುತ್ತಾ ಇಲ್ವೋ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. 50 ಓಕೆನಾ, 50 ರನ್ನಿಂಗ್ ಆಗ್ತೊಂಡು ಗುರುದಶೆ ನಡೀತೊಂಡು ನಿಮಗೆ, ಗುರುದಶೆ ಮತ್ತು ಸೂರ್ಯಭುಕ್ತಿ ನಡೀತೊಂಡು ಏನು ಈ ಸಂದರ್ಭದಲ್ಲಿ ಜಾಗ ಸೇಲ್ ಆಗುತ್ತಾ, ಜಸ್ಟ್ ಅದ್ರ ಬಗ್ಗೆ ಹೇಳ್ತೀರಮ್ಮ. ಜಾಗ ಸೇಲ್ ಆಗಲಿಕ್ಕೆ ಏನಾಗುತ್ತೆ, ನಿಮ್ಮ ನಾಲ್ಕನೇ ಮನೆ 4th ಹೌಸ್ ಅಂದರೆ ಜಾತಕ ಇದರಲ್ಲಿ ಕುಂಡಲಿಯನ್ನು ಇದರಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೇಕಾದ್ರೆ ನಿಮ್ಮ
ನಿಮ್ಮನ್ನ ಅಷ್ಟು ಸುಲಭ ಹೋಗ್ಲಿಕ್ಕೆ ಬಿಡುದಿಲ್ಲ, ಆತ ಆತ ನಿಮ್ಮನ್ನ ಬಹಳ ಕಷ್ಟಪಡಿಸಿ ಬಿಡ್ತಾನೆ, ಒದಾಡಿಸಿ ಬಿಡ್ತಾನೆ ಆತ. ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಮತ್ತೆ ಯಾವಾಗ ಜಾಗ ಮಾರ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅವಾಗಲ್ಲೇ ಜಗಳ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗಲ್ಲೇ ನಿಮ್ಮ ಮನೆಯಲ್ಲೇ ಜಗಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ತಾ ಆಯ್ತಾ? ಸೊ ಇದನ್ನ ನೋಡ್ಕೊಳ್ಬೇಕು. ಪ್ರಶ್ನಾಕಾಲದಲ್ಲಿ ಮಾತ್ರ ನಿಮ್ಗೆ ಸೂರ್ಯ ಬಂದ್ಬಿಟ್ಟಿದೆ. ನಮ್ಮ ಸೂರ್ಯ ಬಂದು ಈ ಜಾತಕಕ್ಕೆ ಲಾಭಾಧಿಪತಿ ಆತ. ಓಕೆ, ಲಾಭಾಧಿಪತಿ ಪರವಾಗಿಲ್ಲ. ಆನಂತರ ಇದು ಅನ್ಸರ್ಸ್ ಪ್ರಾಪರ್ಟಿ ಅಮ್ಮ, ಅಂದ್ರೆ ಗುರು ಹಿರಿಯಿಂದ ಬಂದಂತ ಆಸ್ತಿ ಅಮ್ಮ? ಅಲ್ಲ ಅಲ್ಲ ಅಲ್ಲ, ಈಗ ನಾವು ತೆಗ್ದದ್ದು ಬೇರೆ ಅವ್ರದ್ದೇನು ಅಲ್ಲ. ಓಕೆ, ಸೊ ಈಗ ಮಾರಿ ಹೋಗುತ್ತೆ ಇಲ್ವಂತ ಜಸ್ಟ್ ಹೇಳಿಕೊಡ್ತೇನೆ ಅಮ್ಮ, ಯಾವಾಗ ಮಾರಿ ಹೋಗುತ್ತೆ ಅಂತ. ಓಕೆ, ನಿಮ್ಗೆ 50 ರನ್ನಿಂಗ್ ಆಗ್ತಾಂಡು. ಓಕೆ, ರನ್ನಿಂಗ್ ಆಗುವಾಗ. ಓಕೆ, ಸ್ವಲ್ಪ ಕಷ್ಟ ಅಂತ ಉಂಟಮ್ಮ ಈ ಸಂದರ್ಭದಲ್ಲಿ. ಓಕೆನಾ? ಈ ಸಂದರ್ಭದಲ್ಲಿ ಏನು ತೋರಿಸುವಂಥದ್ದು, ಈ ಸಂದರ್ಭದಲ್ಲಿ ಒಂದು ಆರೋಗ್ಯ ನೋಡ್ಕೊಳ್ಬೇಕಂತ ಇಂಡಿಕೇಷನ್ ಉಂಟಮ್ಮ. ಎರಡನೇದಾಗಿ ಹಣಕಾಸಿನ ವಿಚಾರಗಳು, ಅದರಲ್ಲೂ ಕೂಡ ಹಣಕಾಸು ಬೇಕು ನಿಮಗೆ, ಜಾಗ ಮಾರಿ ಹಣಕಾಸು ಬೇಕು ಅಂತ ಇಂಡಿಕೇಷನ್ ಉಂಟಮ್ಮ, ಅಥವಾ ನಿಮ್ಮ ಹಣವನ್ನು ಬೇರೆ ಜಾಗಕ್ಕೆ ಯೂಸ್ ಮಾಡ್ತೀರಂತ ಇಂಡಿಕೇಷನ್ ಉಂಟಮ್ಮ. ಅರ್ಥ ಆಯ್ತಾ? ಹೌದೌದು. ಸರಿ, ಓಕೆ. ಆನಂದ್ರೆ ನಿಮ್ಮ ಆರೋಗ್ಯ ಹೇಗಿರ್ತದಮ್ಮ? ಹೆಲ್ತ್ ಸೂರ್ಯ ಇದ್ದಾನೆ, ತೊಂದರೆ ಇಲ್ಲ. ಈಗ ಕೈಕಾಲೆಲ್ಲ ನೋವು ಅಷ್ಟೇ ಗುರುಜಿ. ಅದು ಮಾಮೂಲಿ ಅಲ್ಲೋ ಕೈಕಾಲು ನೋವು. ಆದರೂ ಕೂಡ ಸೂರ್ಯ ಪ್ರಶ್ನಾಕಾಲದಲ್ಲಿ ಸೂರ್ಯ ಇದ್ದಾನಮ್ಮ, ಅದು ಕೂಡ ಮೇಷರಾಶಿಯಲ್ಲಿ ಇದ್ದಾನೆ. ಯಾರ ಜೊತೆ ಕಾಂಬಿನೇಷನ್, ಆತ ಶನಿ ಜೊತೆ ಕಾಂಬಿನೇಷನ್ ಅಂದರೆ ಕೈಕಾಲು ನೋವಿನ ವಿಷಯಗಳು ಜಾಸ್ತಿನೇ ಬರುವಂಥ ಸಾಧ್ಯತೆ ಉಂಟಮ್ಮ. ಓಕೆನಾ? ಆನಂದ್ರೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರ್ತದೆ, ಅಂದರೆ ಮಲ್ಟಿಪಲ್ ಕ್ವಶನ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಜಾಗ ಮಾರುವಂಥ ಯೋಗ ಭಾಗ್ಯ ಸದ್ಯದ ಮಟ್ಟಿಗೆ ಕ್ರಿಯೇಟ್ ಆಗ್ತಾಯಿಲ್ಲಮ್ಮ. ನೀವೇನು ಮಾಡಬೇಕು, ಇದೊಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ನಿಮಗೆ, ಅದನ್ನು ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು 6:30 ಗಂಟೆಗೆ, ಸಾಧಾರಣ 6:30 ಗಂಟೆಗೆ ನೀವೇನು ಮಾಡಿ, ಹನುಮಾನ್ ಕವಚವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಅಥವಾ ಹನುಮಾನ್ ಚಾಲೀಸ. ಆಯ್ತಾಯ್ತು. ಪ್ರತಿದಿನ ಹನುಮಾನ್ ಚಾಲೀಸವನ್ನು ಓದಿ, ಆನಂತರ ಸ್ವಲ್ಪ ಕಪ್ಪು ಉದ್ದಿಂದ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಓಕೆನಾ? ಕಪ್ಪು ಉದ್ದು, ಒಂದು ಹಿಡಿ ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆದು ಅದನ್ನು ಹರಿವನಲ್ಲಿ ಬಿಡಿ, ದೂರ ಬಿಸಾಡಿ ಪರವಾಗಿಲ್ಲ. ಸೊ ಇದನ್ನು ಮಾಡಿಕೊಂಡಾಗ ನಿಮಗೆ ಏನಾಗುತ್ತೆ, ಬರುವ ಏಪ್ರಿಲ್ ಒಳಗಡೆ, ಅಂದರೆ ಬರುವ ಏಪ್ರಿಲ್ ಅಂದರೆ 2022 ಏಪ್ರಿಲ್ ಒಳಗೆ ನಿಮ್ಮ ಮನೆ ಮಾರಿ ಹೋಗುವಂಥ ಅಥವಾ ಜಾಗ ಮಾರಿ ಹೋಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ ಉಂಟಮ್ಮ, ಅದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ, ರೈಟ್ ರೈಟ್ ರೈಟ್. ಓಕೆ, ಸೊ ಬಂದು ನಮ್ಮ ಧನುರಾಶಿ ಧನುಲಗ್ನಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ರಿಸಲ್ಟ್ ಅಂತ ಗೊತ್ತಾಯ್ತು ನಿಮಗೆ. ಮೂರನೇ ರಿಸಲ್ಟ್ ಏನಿರ್ತದೆ ಇಲ್ಲಿ, ಏನಾಗುತ್ತೆ, ನಾಲ್ಕನೇ ಮನೆ ಅಧಿಪತಿ ಆಗಿ ಆತ 12ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ? ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ, ನಾಲ್ಕನೇ ಮನೆ ಅಧಿಪತಿಗೆ 12ನೇ ಮನೆಯಲ್ಲಿ ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ನಿಮಗೆ 4ನೇ ಮನೆ ಅಧಿಪತಿಗೆ 12ನೇ ಮನೆಯಲ್ಲಿ ಬಂದಾಗ ಎಲ್ಲೊಂದು ಕಡೆ ನಿಮಗೆ ಜಾಗ ಉಂಟು ಅಥವಾ ಮನೆ ಮಾರಬೇಕು ಅನ್ನೋ ಇಚ್ಛೆ ಉಂಟು, ಅದು ಮಾರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ಹಣಕಾಸು ಬೇಕು ನಿಮಗೆ, ಹಣಕಾಸಿಗೆ ಬೇಕಾಗಿ ಮನೆಯನ್ನು ಮಾರ್ತೀರಾ, ಹಣಕಾಸಿಗೆ ಬೇಕಾಗಿ ಜಾಗ ಮಾರ್ತೀರಾ, ಹಣಕಾಸಿಗೆ ಬೇಕಾಗಿ ವಾಹನ ಮಾರ್ತೀರಾ, ನೀವೇನು ಬೇಕಾದ್ರೂ ಮಾಡಿ, ಅದು ಹಣಕಾಸಿಗೆ ಬೇಕಾಗಿನೇ ಇರುವಂಥದ್ದು, ಹಣಕಾಸಿಗೆ ಬೇಕಾಗಿ ನೀವು ಅದನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಏನಾಗುತ್ತೆ, ಎಲ್ಲೊಂದು ಕಡೆ ಗುರು ಇದ್ದಾನೆ ಧನಿಷ್ಠ ನಕ್ಷತ್ರ. ಓಕೆ, ಧನಿಷ್ಠ ನಕ್ಷತ್ರ ಗುರು ಹೋಗ್ತಾ ಇದ್ದಾನೆ, ನಕ್ಷತ್ರಾಧಿಪತಿ 6ನೇ ಮನೆಯಲ್ಲಿ ಕುಜನ್ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಇದೇನಾಗುತ್ತೆ, ನಿಮಗೆ 6ನೇ ಮನೆ ಅಂದರೆ ರೋಗ ಋಣರಿಪು, ಅಂದರೆ ಎಲ್ಲೊಂದು ಕಡೆ ಸಾಲ ಸೋಲ ಮಾಡಿರ್ತೀರ, ಕಟ್ಟಲಿಕ್ಕೆ ಆಗ್ತಾನೆ ಇಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ಮನೆ ಮಾರುವಂಥದ್ದು, ಜಾಗ ಮಾರುವಂಥದ್ದು ಎಲ್ಲಾದರೂ ಇದ್ದರೆ, ಸೊ ಅದನ್ನು ಮಾರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬಂದಿದೆ. ಅದರಲ್ಲೂ ಕೂಡ ಏನಾಗುತ್ತೆ, ನಿಮಗೆ ಒಂದು ವೇಳೆ ಜಾಗ ಬೇಕು ಅಂದಾಗ ನಿಮಗೆ ಗುರು ಹಿರಿಯರಿಂದ ಬಂದಂಥ ಜಾಗ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಇಂಡಿಕೇಷನ್. ಯಾಕಂದರೆ 8ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದು ಇನ್ಹೆರಿಟೆನ್ಸ್, ಅಂದರೆ ಗುರು ಹಿರಿಯರಿಂದ ಬಂದಂಥ ಆಸ್ತಿ ಪಾಸ್ತಿ ಏನೋ ಅದು ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಇಂಡಿಕೇಷನ್ ಇದೆ. ಮಾರುವಂಥ ಸಾಧ್ಯತೆಗಳು ಕೂಡ ತೀರ ಜಾಸ್ತಿ ಇದೆ, ಇದರ ಬಗ್ಗೆ ಗಮನ ಕೊಡಿ. ಮಾರಬೇಕಾದ್ರೆ ಖಂಡಿತ ನೀವು ಪ್ರಯತ್ನ ಮಾಡು, ಧನುಲಗ್ನ ಧನುರಾಶಿಯವರಿಗೆ ಒಂದು ಜಾಗ ಮಾರಬೇಕು, ಖಂಡಿತ ಒಳ್ಳೆಯದಾಗುತ್ತೆ. ಆನಂತರ ನೆನ್ಪಿಟ್ಕೊಳ್ಳಿ, ನಿಮ್ಮ ಯಾರು ನಿಮ್ಮ ಒಡ ಹುಟ್ಟಿದವರು ಇದ್ದಾರೆ ಅವರ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರಿಗೆ ನಿಮ್ಮ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಖರ್ಚು ಮಾಡಬೇಕಂತ ಇಂಡಿಕೇಷನ್ ಇದೆ. ಯಾಕಂದರೆ ಆ 3ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನಿಮ್ಮ ಒಡ ಹುಟ್ಟಿದವರಿಗೆ ಬೇಕಾಗಿ ಏನಾದರೂ ನೀವು ಖರ್ಚು ಮಾಡ್ಕೊಳ್ಬೇಕು ಅಂತ ಇಂಡಿಕೇಷನ್ ಇದೆ. ಖಂಡಿತ ನೀವು ಖರ್ಚು ಮಾಡಿಯೇ ಮಾಡ್ತೀರಾ, ಅವರಿಗೆ ಬೇಕಾಗಿ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಖರ್ಚು ಮಾಡ್ತೀರಾ ಅಂತ ಇಂಡಿಕೇಷನ್ ಇದೆ. ಅಥವಾ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಏನು ನಿಮಗೆ ಗುರು ಹಿರಿಯಿಂದ ಬರಬೇಕು ಅದಕ್ಕೆ ಬೇಕಾಗಿ ಕೂಡ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಉಂಟು. ಪೇಪರ್ ವರ್ಕಿಗೆ ಬೇಕಾಗಿ ಹಣಕಾಸು ಖರ್ಚಾಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ, ಅದು ಒಳ್ಳೆಯದಾಗುತ್ತೆ ಪರವಾಗಿಲ್ಲ. ನಿಮಗೆ ಬೇಕೋ ಅದಕ್ಕೋಸ್ಕರ ನೀವಂತೂ ಖಂಡಿತ ಮಾಡ್ಕೊಳ್ಬೋದು. ಓಕೆನಾ? ಹಾಗಾದರೆ ಒಂದು 2-3 ರಿಸಲ್ಟ್ ಏನಿರ್ತದೆ ನಮ್ಮ ಧನುರಾಶಿ ಧನುರ್ಲಗ್ನದವರಿಗೆ ಖಂಡಿತ ಗೊತ್ತಾ ಇದೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ರತ್ನ ಅಂತ, ಮಂಗಳೂರಿಂದ. ಓಕೆ, ಅಂದ್ರೆ ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು, ಅವತ್ತೊಮ್ಮೆ ಕಾಲ್ ಮಾಡಿದ್ದೆ ನಾನು. ಹೇಳಿಮ್ಮ, ಏನ್ ತಿಳ್ಕೊಬೇಕಮ್ಮ, ಹೇಳಿ ಬಿಡಿಮ್ಮ, ಬೇಗ ಬೇಗ ಮಾತಾಡಿಮ್ಮ. ಅಂದ್ರೆ ಅವನು ಸ್ವಲ್ಪ ಕರೆ ಕಟ್ಟಾಗಿದೆ. ಓಕೆ, ಮತ್ತೆ ಕರೆ ಮಾಡಿ ನೆಟ್ವರ್ಕ್ ಅನ್ನು ನೋಡ್ಕೊಂಡು. ಓಕೆನಾ? ನೀವು ಮಾತಾಡುವಾಗ ಅದು ಅಷ್ಟು ಹೊತ್ತು ಮಾತಾಡ್ತೀರಾ, ಸೊ ಪಟಪಟ ಅಂತ ಹೇಳಬೇಕಾಗುತ್ತೆ. ರೈಟಾ? ಅದಕ್ಕೆ ಕರೆ ಕಟ್ಟಾಗಿರುತ್ತೆ, ನಾನೇನು ಮಾಡುವಾಗಿಲ್ಲ. ಓಕೆ, ರೈಟ್. ಏನಿವೆ ಇರಲಿ, ನಮ್ಮ ಧನುರಾಶಿ ಧನುರ್ಲಗ್ನಕ್ಕೆ ಗೊತ್ತಾಯ್ತು ನಿಮಗೆ. ಸೊ 3ನೇ ಮನೆಯಲ್ಲಿ ಗುರು ಬಂದಿದ್ದಾನೆ, 3ನೇ ಮನೆ ಗುರು ತುಂಬ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ. ಸೊ 3ನೇ ಮನೆಯಲ್ಲಿ ಗುರು ಇರುವುದರಿಂದ ಕೆಲವೊಂದು ಬಾರಿ ನಿಮಗೆ ಭೂಮಿ ವಿಚಾರ, ಮನೆ ವಿಚಾರ ಖಂಡಿತ ತೊಂದರೆಯನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು. ಮನೆ ಮಾರುವಂಥ ವಿಚಾರಗಳು ಖಂಡಿತ ಇವೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ತುಂಬ ಒಳ್ಳೆ ರಿಸಲ್ಟನ್ನು ಆತ ಕೊಡಬಲ್ಲ, ಬಹಳ ಚೆನ್ನಾಗಿರ್ತದೆ. ಆನಂತರ ಆತ ಲಗ್ನಾಧಿ
ಕೊಡ್ತಾರೆ ಲಗ್ನಾಧಿಪತಿ ಅಂದರೆ ಸ್ವತಃ ನೀವೇ, ನೀವೀಗ ಮೂರನೇ ಮನೆಯಲ್ಲಿದ್ದೀರಾ. ಸೊ ಏನು ಹೇಳ್ಕೊಡ್ತಾ ಉಂಟದು, ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಮಾಡಬೇಕು, ದೂರ ಹೋಗಬೇಕು ಅನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಖಂಡಿತ ಅದನ್ನು ಮಾಡಿಯೇ ಮಾಡ್ತೀರಾ. ಅನಂತರ ಯಾರಿಗೆಲ್ಲ ಮೊಬೈಲ್ ಡಿವೈಸ್ ಬೇಕು, ಯಾರಿಗೆಲ್ಲ ಲ್ಯಾಪ್ಟಾಪ್ ಬೇಕು, ಕಂಪ್ಯೂಟರ್ ಬೇಕು, ಅದನ್ನೆಲ್ಲ ಖರೀದಿ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ, ಸ್ವತಃ ನಿಮಗೆ ಬೇಕಾಗಿನೇ. ಓಕೆನಾ? ಆನಂತರ ಏನಾಗುತ್ತೆ, ಗುರು ಬಂದು ಶನಿಯ ಕ್ಷೇತ್ರದಲ್ಲಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಊಟದ ವಿಚಾರ ಇರ್ಬೋದು, ಮಾತಿನ ವಿಚಾರ ಇರ್ಬೋದು, ಕಮ್ಯುನಿಕೇಷನ್ ವಿಚಾರ, ಅಲ್ಲಿ ಏನಾದರೂ ಒಂದು ಕಟ್ಟುಪಾಡುಗಳನ್ನು ನೀವು ತರ್ತೀರಾ, ಶಿಸ್ತನ್ನು ತರ್ತೀರಿ ಅಂತ ಇಂಡಿಕೇಷನ್ ಇದೆ. ಖಂಡಿತ ಅದನ್ನು ಕೂಡ ನೀವು ಮಾಡಿಕೊಂಡೇ ಮಾಡ್ಕೊಳ್ತೀರಾ. ಓಕೆನಾ? ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಿ? ಎಲ್ಲಿಂದ? ಮಂಗಳೂರಿಂದ. ಓಕೆ, ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿಮ್ಮ? ನನ್ನ ಬಗ್ಗೆನೇ ತಿಳ್ಕೊಬೇಕು. ಓಕೆ, ನಿಮ್ಮ ಹೆಸರು ಹೇಳಿಮ್ಮ. ಸಂಚಿತಾ ಅಂತ. ಓಕೆ, ಯಾರ ಬಗ್ಗೆ, ಸಾರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. 13/9/2003. ಸಮಯ ಹೇಳಿಮ್ಮ, ಸಮಯ ಹೇಳಿಮ್ಮ. ಬೆಳಗ್ಗೆ 6 ಗಂಟೆ. ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿಮ್ಮ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮನೆಯಲ್ಲಿ. ಮನೆ ಎಲ್ಲಿಮ್ಮ? ಮನೆ ಕಲ್ಗುಡ್ಡೆ ಅಂತ, ಚಿಕ್ಕಮಗಳೂರು ಡಿಸ್ಟಿಕ್. ಅಯ್ಯೋ ದೇವರೇ, ನಿಮ್ಗೆ ಅದು ಹೇಳುವಾಗಲೇ ಇಷ್ಟು ಹೊತ್ತಾಯ್ತಮ್ಮ ಅಲ್ವಾ? ಹಲೋ. ಆಯ್ತಮ್ಮ ಆಯ್ತಮ್ಮ, ಒಂದೇ ಒಂದು ನಿಮಿಷ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ನೀವು ಏನೋ ಹೇಳಿದ್ರಿ, ಏನೋ ಆಗುತ್ತೆ ಅಲ್ವಾ? ರೈಟ್ ರೈಟ್. ನಕ್ಷತ್ರ ಗೊತ್ತಮ್ಮ ನಿಮಗೆ? ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತುಂಟು. ಮೀನ ರಾಶಿನಾ? ಕುಂಭ. ಕುಂಭ ರಾಶಿ. ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ ದಯವಿಟ್ಟು. 13/9/2003. 13/9/2003 ತಾನೇ? ಹೌದು. ಬೆಳಿಗ್ಗೆ 6 ಗಂಟೆ ತಾನೇ? ಹೌದು. ನಿಮಗೆ ಮೀನ ರಾಶಿ ಬರ್ತಾ ಉಂಟಮ್ಮ, ಬೇಕಾದ್ರೆ ಒಮ್ಮೆ ಜಾತಕ ತೆಗೆದುಕೊಂಡು ನೋಡಿ ಮತ್ತೆ ಕರೆ ಮಾಡಿಮ್ಮ. ಓಕೆನಾ? ರೇವತಿ ನಕ್ಷತ್ರ ಮೀನ ರಾಶಿ ಬರ್ತಾ ಉಂಟು, ಆ ಸಮಯದಲ್ಲಿ ಇರುವುದೇ ಅದೇ. ನಾನು ಏನು ಮಾಡುವಾಗಿಲ್ಲ, ನೀವು ಡೇಟ್ ಆಫ್ ಬರ್ತ್ ಕೊಟ್ಟದ್ದು ಕರೆಕ್ಟ್ ಆದರೆ ಅದು ಕರೆಕ್ಟ್, ಏನು ಮಾಡುವಾಗಿಲ್ಲ. ಓಕೆನಾ? ನಾನು ಮಾಡೋದಲ್ಲಮ್ಮ, ಸಾಫ್ಟ್ವೇರ್ ಅಲ್ಲಿ ಇರುವಂತದ್ದು. ಏನಮ್ಮ ಈಗ ಏನು ಮಾಡ್ಬೇಕು ಹೇಳಿ, ಬೇಗ ಹೇಳಿ, ನಂಗೆ ಸಮಯ ಮೀರ್ತಾ ಉಂಟು. ವಿದ್ಯಾಭ್ಯಾಸ ಬಗ್ಗೆ ಕೇಳಲಿಕ್ಕೆ. ಏನು ತಿಳ್ಕೊಳ್ಬೇಕು ಅದರಲ್ಲಿ ಹೇಳಿಬಿಡಿ. ಓದಲಿಕ್ಕೆ ಆಗುದಿಲ್ಲ, ನೆನಪಲ್ಲಿ ಇರುದಿಲ್ಲ. ಸೊ ಓದ್ಲಿಕ್ಕೆ ಆಗುದಿಲ್ಲ, ನೆನಪಲ್ಲಿ ಇರುದಿಲ್ಲ. ನೆನಪಲ್ಲಿ ಯಾರು ಇರ್ತಾರೆ ಮತ್ತೆ? ಯಾರು ಇರುದಿಲ್ಲ. ಮತ್ತೆ ಯಾರಾದ್ರೂ ಇರ್ಬೇಕು ತಾನೇ? ಯಾತೋ ನೆನಪು ಇರುದಿಲ್ಲ, ಯಾತೋ ಅಲ್ಲಿ ಬೇರೆ ಯಾರು ಸೇರ್ಕೊಂಡಿರ್ತಾರೆ, ಅಥವಾ ಇನ್ನೇನು ಸೇರ್ಕೊಂಡಿರ್ತಾರೆ, ಅದಂತ ಇರ್ಬೇಕು ತಾನೇ. ನೋಡಿ, ಹೇಳ್ಕೊಡ್ತೇನೆ. ಈ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಕೇತು ಇದ್ದಾನಮ್ಮ, ಗಣಪತಿ ಆರಾಧನೆ. ಓಕೆನಾ? ವಿಶೇಷ ರೀತಿ ಗಣಪತಿ ಆರಾಧನೆಯನ್ನು ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿರ್ತದೆ. ಯಾವಾಗ ನೀವು ಓದ್ತಿರಲ್ಲ, ಓದುವಾಗ ಏನಾದರೂ ತಿಂತಾ ಇರುವಂತ ಅಭ್ಯಾಸ ಉಂಟಮ್ಮ ನಿಮಗೆ? ಅಲ್ಲ, ತಿನ್ಬೋದು, ಪರವಾಗಿಲ್ಲ, ನಾನು ಬೇಡ ಅಂತ ಹೇಳಲ್ಲ. ಬಟ್ ಅದಕ್ಕೇನೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಬಟ್ ಗಣಪತಿ ಟೆಂಪಲ್ಗೆ ಹೋಗಿ, ಅದು ಕೂಡ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತೇನೆ. ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ನಿಮ್ಗೆ. ಓಕೆನಾ? ಓದುವುದಕ್ಕಿಂತ ಮುಂಚೆ ಗಣಪತಿ ಸ್ತೋತ್ರವನ್ನು ಪಠನೆ ಮಾಡಿ ಓದಲಿಕ್ಕೆ ಕೂತ್ಕೊಳ್ಳಿ. ಓದಲಿಕ್ಕೆ ಕೂತ್ಕೊಳ್ಬೇಕಾದ್ರೂ ಕೂಡ ಏನು ಮಾಡಬೇಕು, ನೀವು ಉತ್ತರಾಭಿಮುಖ ಕೂತ್ಕೊಂಡು ಓದಿದ್ರೆ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡಿ. ನಿಮ್ಮ ಜಾತಕ ತುಂಬಾ ಫೇವರೇಬಲ್ ಅಲ್ವಾ? ಏನು ಫೇವರೇಬಲ್? ತುಂಬ ಅಂದರೆ ತುಂಬ ಫೇವರೇಬಲ್ ನಿಮ್ಮ ಜಾತಕ. ಅದರಲ್ಲಿ ಕೂಡ ನಿಮಗೆ ಆ ಗುರು ಲಗ್ನದಲ್ಲಿದ್ದಾನೆ, ಬುಧ ಇದ್ದಾನೆ, ಬುಧ ಮತ್ತು ಗುರು ದಿಗ್ಬಲಿಯಾಗಿದ್ದಾರೆ, ಸೂರ್ಯ ಇದ್ದಾನೆ ಲಗ್ನದಲ್ಲಿ, ಉಚ್ಚ ಫಲವನ್ನು ಕೊಡ್ತಾನೆ ಅಂತ. ಅದರಲ್ಲಿ ಪ್ರಾಬ್ಲಮ್ ಏನುಂಟು? ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನೇ ಪ್ರಾಬ್ಲಮ್ ನಾವು ಮಾಡಿಕೊಂಡು ಕೂಡ ಅದು ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ನಮ್ಮ ತಪ್ಪಿನಿಂದಲೇ ನಾವು ಅದನ್ನು ಮಾಡ್ಕೊಂಡಿರ್ತೇವೆ, ಅಷ್ಟೇವರೆದು ಬೇರೇನೂ ಇರೋದಿಲ್ಲ. ಬಟ್ ನಿಮ್ಮ ತೃತೀಯ ಭಾವದಲ್ಲಿ ತುಲಾರಾಶಿ ಇದೆ, ತುಲಾರಾಶಿಯಲ್ಲಿ ಕೇತು ಇರೋದರಿಂದ ಆಗಿ ಹೋದ ಘಟನೆಗಳ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತೀರಿ ನೀವು, ಹೌದಾ? ಆ ಓದಲಿಕ್ಕೆ ಕೂರುವಾಗ ಅದೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಿ ಅದು ಹಾಗೆ ಆಯಿತು, ಅದು ಹೀಗೆ ಆಯಿತು ಅಲ್ವಾ, ಅವ್ರು ಹಾಗೆ ಮಾಡಿ ಹೀಗೆ ಮಾಡಿ, ಅಥವಾ ನಿಮಗೆ ಆದಂಥ ಘಟನೆ ಅದನ್ನು ಯೋಚನೆ ಮಾಡ್ತೀರಾ. ಸೊ ನಿಮ್ಮ ಮೆಮೊರಿ ಪವರ್ ವೀಕ್ ಆಗುತ್ತೆ ನಿಮಗೆ. ಸೊ ನೀವೇನು ಮಾಡಬೇಕು, ಗಣಪತಿ ಟೆಂಪಲ್ಗೆ ಹೋಗಿ, ಗಣಪತಿ ಟೆಂಪಲ್ಗೆ ಅನಂತರ ಮಂಗಳವಾರ ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು. ಅನಂತರ ಓದುವುದಕ್ಕಿಂತ ಮುಂಚೆ ಗಣಪತಿ ಸ್ತೋತ್ರವನ್ನು ಓದಿ ನೀವು ಕೂತ್ಕೊಳ್ಳುವಂಥದ್ದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಅಷ್ಟಂತೂ ಮಾಡಿಕೊಳ್ಳಿ. ಜಾತಕ ತುಂಬ ಫೇವರೇಬಲ್ ಆಗಿದೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೇನೆ. ಬಟ್ ಒಂದು ಮಾತು ನೆನಪಿಟ್ಕೊಳ್ಬೇಕು, ಇಲ್ಲಿ ಏನಾಗುತ್ತೆ ನಿಮಗೆ, ಪಂಚಮಾಧಿಪತಿ ಲಗ್ನದಲ್ಲಿದ್ದಾನೆ, ಆನಂತರ ಸೂರ್ಯ ಬಂದು ಈ ಜಾತಕಕ್ಕೆ ಯಾರು, ಆತ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ. ಬುಧ ಬಂದು ಆತ ನಿಮ್ಮ ದ್ವಿತೀಯಾಧಿಪತಿ, ಬುಧ. ಓಕೆ, ದ್ವಿತೀಯಾಧಿಪತಿ ಮತ್ತು ಆತ ಬಂದು ನಿಮ್ಮ ಲಾಭಾಧಿಪತಿ, ಮೂರು ಅಂದರೆ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಬಟ್ ಇಲ್ಲಿ ಯಾರೋ ಒಂದು ಪಂಚಮಾಧಿಪತಿಯಾಗಿ ಬಂದಿರುವುದರಿಂದ, ಸ್ನೇಹಿತರು ಕೈ ಕೊಡ್ತಾರನ್ನ ಇಂಡಿಕೇಶನ್ ಉಂಟಮ್ಮ. ಸ್ನೇಹಿತರ ವಿಚಾರದಲ್ಲಿ ಮಾತ್ರ ಹೋಗಬೇಡಿಮ್ಮ, ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮೊದಲಿಗೆ ಸ್ನೇಹ ಇರ್ತದೆ, ಮತ್ತೆ ಅವರು ಎಲ್ಲಿಗೆ ಬರ್ತಾರಂದರೆ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಬಂದುಬಿಡ್ತಾರಮ್ಮ. ಬಟ್ ಡಿಸ್ಕನೆಕ್ಟ್ ಮಾಡಿರ್ತಾರೆ, ತೊಂದರೆ ಕ್ರಿಯೇಟ್ ಆಗುತ್ತೆ. ಅದರ ಮುಖಾಂತರ ಓದಿನಲ್ಲಿ ಮೆಮೊರಿ ಪವರ್ಂಡ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ತೊ ಇಷ್ಟನ್ನು ಇಷ್ಟು ಪ್ರಿಕಾಷನ್ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರ್ತಮ್ಮ. ಒಳ್ಳೆದಾಗಲಿ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ನಿಮಗೆಲ್ಲ ಸಮಸ್ಯೆ ತುಂಬ ಕಷ್ಟ. ಓಕೆನಾ? ಸೊ ಎನಿವೇ, ಇರಲಿ,
ಇಲ್ಲಿ ಏನಾಗುತ್ತೆ ಧನು ಲಗ್ನಕ್ಕೆ ಧನುರಾಶಿಗೆ ಸಂಬಂಧಪಟ್ಟಂತೆ. ಓಕೆ, ಹಾಗಾದ್ರೆ ನಿಮಗೆ ಎಲ್ಲೊಂದು ಕಡೆ ರಿಸಲ್ಟ್ ಹೇಳಿದೆ ನಿಮಗೆ ಧನುರಾಶಿ ಧನು ಲಗ್ನಕ್ಕೆ ಏನು ರಿಸಲ್ಟ್ ಬರ್ಬೋದಪ್ಪ. ಓಕೆನಾ, ಸೊ ಈ ರಿಸಲ್ಟ್ ಅಂತೂ ಡೆಫಿನೆಟ್ಗೆ ನಿಮಗೆ ಇದ್ದೇ ಇರ್ತದೆ. ಮೊಬೈಲ್ ತೊಗೊಳ್ಬೇಕು, ಅದು ತೊಗೊಳ್ಬೇಕು, ಇದು ಓಕೆ, ನೋ ಪ್ರಾಬ್ಲಮ್, ಅದೆಲ್ಲ ತೆಗೆದುಕೊಳ್ಳಿ. ಆನಂತರ ಟ್ರಾವೆಲಿಂಗ್ ಮಾಡ್ತೀರಾ, ಆನಂದ್ರೆ ನಿಮ್ಮಲ್ಲಿ ನೀವು ಶಿಸ್ತನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಹೈಯರ್ ಎಜುಕೇಷನ್ ಮಾಡ್ತೀರಾ, ಮನೆಯನ್ನು ಮಾರ್ತೀರಾ, ಅಥವಾ ಮನೆಗೆ ಸಂಬಂಧ ವಿಚಾರದಲ್ಲಿ ಕೋರ್ಟ್ ಕಚೇರಿಗೆ ನೀವು ಅದನ್ನು ಕೇಸನ್ನು ಹಾಕುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಬಳಿಗೆ ಜಾಸ್ತಿ. ಸೊ ನಿಮಗೆ ಬೇಕಾದ್ರೆ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ ಅಂದೆ. ಓಕೆನಾ. ಇನ್ನು ನಮ್ಮ ಮಕರ ಲಗ್ನ ಮಕರ ರಾಶಿ ಕುಂಭರಾಶಿ ಕುಂಭಲಗ್ನ ಮತ್ತು ಮೀನರಾಶಿ ಮೀನಲಗ್ನದವರಿಗೆ ಏನಪ್ಪ ಆಗುತ್ತೆ ಏನಾಗಲ್ಲ ಅದ್ರ ಬಗ್ಗೆ ಖಂಡಿತ ಹೇಳ್ಕೊಡ್ತೇನೆ ನಿಮಗೆ, ಬಟ್ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.